ಶೇಖರಯ್ಯ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತುಂಬಾ ಅದ್ಭುತವಾದ ಜ್ಞಾನವನ್ನು ಹಂಚಲಿಕ್ಕೆ ಬಂದಿದ್ದಾರೆ ಮಾಸ್ಟರ್. ಹಾಗಾಗಿ ಎಲ್ಲರೂ ಕೊನೆಯವರೆಗೂ ಈ ಜ್ಞಾನವನ್ನು ತಿಳ್ಕೋಬೇಕಾಗಿ ವಿನಂತಿ. ಸ್ವಾಗತ ಸರ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು. ಸ್ಟಾರ್ಟ್ ಮಾಡೋಣ ರೀ. ಓಕೆ ಸರ್. ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಚೇತನಕ್ಕೆ ವಂದಿಸುತ್ತಾ ಸ್ವರ್ಣಮಾಲಮ್ಮನವರಿಗೆ ವಂದಿಸುತ್ತಾ ನಮಗೆ ಅದ್ಭುತವಾಗಿ ಧ್ಯಾನವನ್ನು ಮಾಡಿಸಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರಿಗೆ ವಂದಿಸುತ್ತಾ ಸದಾ ಧ್ಯಾನ ಹಾಗೂ ಜ್ಞಾನವನ್ನು ನೀಡ್ತಾ ಬಂದಿರತಕ್ಕಂಥ ಈ ಮಹಾವತಾರ ಫೌಂಡೇಶನ್ ನ ಮುನ್ನಡೆಸಿದಂದು ಹೋಗ್ತಾ ಇರ್ತಕ್ಕಂಥ ನಮ್ಮ ರಂಗನಾಥ್ ಸರ್ಗೆ ಕೂಡ ನಾನು ವಂದಿಸುತ್ತಾ ಜೂಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ ನಂತರ ಅಂತ ವಂದನೆಗಳು. ಆತ್ಮೀಯ ಗ್ರೇಟ್ ಮಾಸ್ಟರ್ಸ್, ಇಂದು ನಾವು ಪತ್ರಿಜಿಯವರ ಪ್ರಬೋಧನೆಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಒಂದು ಜ್ಞಾನವನ್ನ ವಿಶೇಷವಾಗಿರ್ತಕ್ಕಂಥ ವಿಷಯ ಇವತ್ತ ನಾನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಕ್ಕಂತ ಬಂದಿರತಕ್ಕಂಥದ್ದು ತಮ್ಗೆಲ್ಲರೂ ಗೊತ್ತಿರಬಹುದು, ಆದರೂ ಕೂಡ ಇದನ್ನ ನಾವು ತಿಳಿದುಕೊಳ್ಳೋಣ ಅಂತಕ್ಕಂಥದ್ದು. ಸೊ ಇವತ್ತಿನ ವಿಷಯ ಜ್ಞಾನೋದಯ ಎಂದರೇನು, ಯಾವುದಕ್ಕ ಜ್ಞಾನೋದಯ ಅಂತ ನಾವು ಕರಿತೀವಿ ಅಂತ ಆ ವಿಷಯವನ್ನ ಕೂಲಂಕುಷವಾಗಿ ತಿಳಿದುಕೊಳ್ಳತಕ್ಕಂಥ ಮೊದಲು ನಾವು ಪತ್ರಿಜಿಯವರೊಂದು ವಚನವನ್ನ ಅವ್ರ ವಚನದಲ್ಲಿ ಏನ್ ಹೇಳಿದ್ದಾರೆ ಅಂತಕ್ಕಂಥ ನೋಡೋಣ. ಎಲ್ಲಿ ಧ್ಯಾನ ಎನ್ನುವುದು ಇರುತ್ತದೆಯೋ, ಎಲ್ಲಿ ಧ್ಯಾನ ಎನ್ನುವುದು ಇರುತ್ತದೆಯೋ ಅಲ್ಲಿ ಆತ್ಮ ಎನ್ನುವುದು ದಿವ್ಯವಾಗಿ ಪ್ರಕಾಶಿಸುತ್ತದೆ. ನೋಡಿ, ಎಲ್ಲಿ ಧ್ಯಾನ ಇರ್ತದೋ ಅಲ್ಲಿ ಆತ್ಮ ಎಂತಕ್ಕಂಥದ್ದು ದಿವ್ಯವಾಗಿ ಪ್ರಕಾಶಿಸುತ್ತದೆ. ಅಂದ್ರೆ ಧ್ಯಾನ ಎಲ್ಲಿರ್ತದ ಅಲ್ಲಿ ಆತ್ಮ ಜ್ಞಾನ ಇರ್ತದ, ಆತ್ಮದ ಅರಿವು ಇರ್ತದ ಅಂತಕ್ಕಂಥದ್ದನ್ನ ಅಲ್ಲಿ ಹೇಳ್ತಕ್ಕಂಥದ್ದು. ಧ್ಯಾನದಿಂದಲೇ ನಮಗೆಲ್ಲ ಜ್ಞಾನ ನಮಗೆ ಬರ್ತದ ಅಂತಕ್ಕಂಥದ್ದು, ಆ ಜ್ಞಾನ ಆತ್ಮ ಜ್ಞಾನವಾಗಿದೆ ಅಂತಕ್ಕಂಥದ್ದು. ಅದೇ ರೀತಿ ಎಲ್ಲಿ ಜ್ಞಾನೋದಯ ಇರುತ್ತದೆಯೋ, ಎಲ್ಲಿ ಜ್ಞಾನೋದಯ ಇರುತ್ತದೆಯೋ ಅಲ್ಲಿ ಸಕಲ ಸಂಭ್ರಮ ಆಚರಣೆಗಳು ಇರುತ್ತವೆ. ಎಲ್ಲಿ ಜ್ಞಾನೋದಯ ಇರ್ತದೋ, ಎಲ್ಲಿ ನಮಗೆ ಜ್ಞಾನದ ಉದಯ ಆಗಿರ್ತದೋ ಅಲ್ಲಿ ಎಲ್ಲವೂ ಸಂಭ್ರಮ ಆಚರಣೆ ಇರ್ತದ ಅಂತ ಅವರು ಪತ್ರಿಜಿಯವರು ಇಲ್ಲಿ ಹೇಳಿರ್ತಕ್ಕಂಥದ್ದು. ಈಗ ನಾವು ತಿಳಿದುಕೊಳ್ಳೋಣ ಈ ಜ್ಞಾನೋದಯ ಅಂತ ಎದಕ್ ಕರ್ತೀವಿ. ಜ್ಞಾನ ಉದಯ, ನೋಡಿ ಜ್ಞಾನ ಉದಯ ಎರಡು ವಿಷಯಗಳಲ್ಲಿ ಜ್ಞಾನ ಉದಯ. ಜ್ಞಾನ ಅಂತಂದ್ರೆ ನಾವು ಎದಕ್ ಕರ್ತೀವಿ ಅಂತಂದ್ರೆ ಜ್ಞಾನ ಅಂದ್ರೆ ತಿಳುವಳಿಕೆ, ಅರಿವು, ಅರಿವು ಅಥವಾ ತಿಳುವಳಿಕೆ. ಯಾವುದು ತಿಳಿತದೋ ಅದು ನಮಗ ಜ್ಞಾನ ಅಂತ ತಿಳುವಳಿಕೆ. ತಿಳಿದುಕೊಳ್ಳುವುದೇ ಜ್ಞಾನ, ವಿಷಯವನ್ನು ಅರಿತುಕೊಳ್ಳುವುದೇ ಜ್ಞಾನ, ಆತ್ಮ ಜ್ಞಾನವನ್ನ ಪಡೆದುಕೊಳ್ಳುವುದೇ ಜ್ಞಾನ ಅಂತ. ಆ ಜ್ಞಾನದ ಉದಯ ನೋಡಿ, ಉದಯ ನೋಡಿ ಅದು ಜ್ಞಾನೋದಯ. ಜ್ಞಾನದ ಪ್ರಕಾಶ ಅಂತ ಕರ್ತೀವಿ ನಾವು, ಅದು ಜ್ಞಾನದ ಬೆಳಕು. ಯಾರಿಗೆ ಜ್ಞಾನದ ಬೆಳಕಾಗಿರ್ತದೋ, ಯಾರಿಗೆ ಜ್ಞಾನದ ಉದಯ ಆಗಿರುತ್ತದೋ, ಯಾರಿಗೆ ಆ ಒಂದು ತಿಳುವಳಿಕೆ ಬಂದಿರ್ತದೋ ಅದು ಜ್ಞಾನೋದಯ. ಅದಕ್ಕೆ ನಾವು ಎನ್ಲೈಟನ್ಮೆಂಟ್ ಅಂತ ಕರಿತೀವಿ. ಆ ಎನ್ಲೈಟ್ಮೆಂಟ್ ಅಂತ ಕರ್ತಕ್ಕಂಥದ್ದೇ ಜ್ಞಾನೋದಯ ಅಂತ. ಒಂದು ದಿವ್ಯ ಜೀವನದ ವಿಧಾನ ನೋಡಿ, ಜ್ಞಾನೋದಯ ಅಂತಂದ್ರೆ ಒಂದು ದಿವ್ಯ ಜೀವನ ವಿಧಾನ, ದೈವಿಕ ಜೀವನ ವಿಧಾನ. ದೈವಿಕವಾಗಿ ನಾವು ಜೀವಿಸ್ತಕ್ಕಂಥದ್ದು, ನಾವು ಪ್ರಾಪಂಚಿಕವಾಗಿ ಜೀವನ ಮಾಡ್ತೀವಿ ಬಿಡ್ರಿ, ಎಲ್ಲರಿಗೂ ಅದ್ರಾಗ ಭಾಳ ಶಾಣೆ ಇರ್ಬೋದು, ನಾವು ಏನೇನೋ ಎಲ್ಲರನ್ನಲ್ಲೇ ಪಂಡಿತರು ಇರ್ಬೋದು. ನಾವು ದೈವಿ ಜೀವನ, ದೈವಿಕ ಗುಣಗಳನ್ನು ಹೊಂದಿರತಕ್ಕಂತ ಜೀವನ ಮಾಡ್ತಕ್ಕಂಥದ್ದು ಅದು ದೈವಿಕ ಜೀವನ ವಿಧಾನ, ಅದು ಜ್ಞಾನೋದಯ ಅನ್ನಕ್ಕಂಥ. ಸಜ್ಜನ ಸಾಮಾಜಿಕ ಜೀವನದ ರೀತಿ, ಸಜ್ಜನ ಅಂದ್ರೆ ಸತ್ಯವಂತರ,
ಸಮಾಜ ಅಂತ ಸತ್ಯವಂತ ಸತ್ಯವನ್ನ ಅರಿತುಕೊಂಡಿರ್ತಕ್ಕಂಥವ್ರು, ಸತ್ಯವನ್ನ ತಿಳಿದುಕೊಂಡಿರ್ತಕ್ಕಂಥವ್ರು ಏನು ಜೀವನ ಮಾಡ್ತಾರೋ, ಸಾಮಾಜಿಕ ಜೀವನ ಮಾಡ್ತಾರೋ, ಆ ಒಂದು ರೀತಿ ಅದು ಜ್ಞಾನೋದಯದ ರೀತಿ, ಅದು ಅರಿವಿನ ಜೀವನದ ರೀತಿ ಅಂತ ನಾವು ಕರಿತೀವಿ. ಒಂದು ವಿಸ್ತೃತವಾದ ನೋಡ್ರಿ, ಒಂದು ವಿಸ್ತೃತವಾಗಿರ್ತಕ್ಕಂದ್ರೆ ವಿಸ್ತಾರವಾಗಿರ್ತಕ್ಕಂಥ ನೋಡ್ರಿ, ಅದಕ್ಕೆ ಯಾವುದೇ ಮಿತಿ ಇಲ್ಲ, ಅಪರಿಮಿತವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥದ್ದು, ಅದು ವಿಸ್ತೃತವಾಗಿರ್ತಕ್ಕಂಥ ಮನೋದೃಷ್ಟಿ ಉಳ್ಳಿರ್ತಕ್ಕಂಥ ಮಾನವೀಯ ವ್ಯವಹಾರ ರೀತಿಯಲ್ಲಿ ವ್ಯವಹರಿಸುವುದು, ಅದು ಮಾನವೀಯ ರೀತಿಯ ವ್ಯವಹಾರದಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಜ್ಞಾನನ, ಅಪರಿಮಿತವಾದ ಜ್ಞಾನವನ್ನ ಹೊಂದಿ ಒಂದು ಜೀವನ, ಮಾನವೀಯ ವ್ಯವಹಾರ, ಮಾನವೀಯ ಗುಣಗಳನ್ನ, ದೈವಿಕ ಗುಣಗಳು ಮಾನವೀಯ ಗುಣಗಳನ್ನ ಹೊಂದಿರತಕ್ಕಂಥ ಜೀವನ ಮಾಡ್ತಕ್ಕಂಥದ್ದೇ ಜ್ಞಾನೋದಯ ಅಂತ ನಾವು ಕರ್ತೀವಿ. 2100 ವರ್ಷದ ಹಿಂದೆ ಬುದ್ಧ ಭಗವಾನರು ಜ್ಞಾನೋದಯನ ಪಡ ಆ ಜ್ಞಾನೋದಯಕ್ಕಾಗಿ ಎಷ್ಟೋ ವರ್ಷಗಳವರೆಗೆ, 5-6 ವರ್ಷಗಳ ತಿರುಗಿ 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 ಅವರು ಜ್ಞಾನೋದಯನ ಹೊಂದಿದರು. ಆ ಜ್ಞಾನೋದಯ ಹೊಂದಿದ ಕೂಡಲೇ ಅವರಿಗೆಲ್ಲ ತಮ್ಮ ಹಿಂದಿನ ಜನ್ಮ ಪರಂಪರೆ, ಕರ್ಮ ಪರಂಪರೆ, ಆತ್ಮ ಅರಿವು ಅವರಿಗೆ ಆಯ್ತು, ಅದು ಜ್ಞಾನೋದಯ ಆಯ್ತು. ತನ್ನ ತಾನು ತಿಳಿದುಕೊಂಡರು, ತಾನು ಯಾರು ಅಂತ ತಿಳಿದುಕೊಂಡರು, ಅದು ಜ್ಞಾನೋದಯ. ಯಾವಾಗ ನಮಗೆ ಆತ್ಮಜ್ಞಾನ ಬರ್ತದೋ, ಯಾವಾಗ ನಾವು ಯಾರು ಅಂತ ತಿಳ್ಕೊತೀವೋ, ನಾವು ಯಾಕೆ ಬಂದೀವಿ ಅಂತ ತಿಳ್ಕೊತೀವೋ, ನಾವು ಏನ್ ಮಾಡ್ಬೇಕಂತ ತಿಳ್ಕೊತೀವೋ, ಮತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊತೀವೋ, ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳತಕ್ಕಂಥದ್ದೇ, ನಿಜವಾಗಿ ನಾನು ಯಾರು ಅಂತ ತಿಳಿದುಕೊಳ್ತಕ್ಕಂಥದ್ದೇ ಅದು ಜ್ಞಾನೋದಯ ಅಂತ ನಾವು ಇಲ್ಲಿ ಕರಿತೀವಿ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಮನುಷ್ಯರು ಏನ್ ಮಾಡ್ತೀವಿ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಹುಟ್ಟುತ್ತೀವಿ, ಬೆಳಿತೀವಿ, ತಿಂತೀವಿ, ನಿದ್ದೆ ಮಾಡ್ತೀವಿ, ಸಂತಾನ ಮಾಡ್ತೀವಿ, ಮತ್ತೆ ನಾವು ಮರಣ ಹೊಂದ್ತೀವಿ. ಹೀಗೆ ನಾವು ಏನು ಮಾಡ್ತೀವಿ ಅಂದ್ರೆ ಅಜ್ಞಾನದ ಜೀವನ, ಪ್ರಾಣಿಗಳು ಹೆಂಗ್ ಜೀವನ ಮಾಡ್ತಾವೋ ಆ ಪ್ರಾಣಿಗಳ ರೀತಿಯಲ್ಲಿ ನಾವು ಜೀವನವನ್ನ ಮಾಡ್ತಿರ್ತೀವಿ ಸಾಮಾನ್ಯವಾಗಿ, ಯಾರು ಜ್ಞಾನವನ್ನ ಹೊಂದದೇ ಇರ್ತಕ್ಕಂಥವರು. ಇನ್ನು ಯಾವುದೋ ಒಂದು ಸಣ್ಣ ಪುಟ್ಟ ಸಾಮಾಜಿಕ ಆಗಿರ್ಬೋದು, ರಾಷ್ಟ್ರ ಜೀವನ, ಏನೋ ಒಂದು ಸ್ವಲ್ಪ ಸ್ವಲ್ಪ ಕೆಲಸವನ್ನ ಮಾಡಿ ನಾವು ಇರ್ತೀವಿ ಹೊರತಾಗಿ ಅವಾಗ ದೈವಿಕ ಜ್ಞಾನ ಅಂತಕ್ಕಂಥದ್ದು, ಆತ್ಮ ಜ್ಞಾನ ಅಂತಕ್ಕಂಥದ್ದು ಆ ಜೀವನ ಅಂತಕ್ಕಂಥ ನಾವು ಮಾಡೋದಿಲ್ಲ. ಆತ್ಮ ಜ್ಞಾನ ಹೊಂದಿರತಕ್ಕಂಥ ಜೀವನ, ಆಧ್ಯಾತ್ಮಿಕ ಜೀವನವೇ ನಿಜವಾದ ಜೀವನ, ಅದು ಜ್ಞಾನೋದಯದ ಜೀವನ ಅಂತ ನಾವು ತಿಳ್ಕೊಬೇಕು. ಅಂತ ಜೀವನವನ್ನ ಮಾಡಿದಾಗ ಅದು ಜ್ಞಾನೋದಯದ ಜೀವನ ಆಗ್ತದ ಅಂತ ನಾವು ತಿಳ್ಕೊಬೇಕು. ಆದ್ರೆ ಒಬ್ಬ ಬೆಳೆದಿರ್ತಕ್ಕಂಥ ಬೆಳೆದ ಮಾನವ ಅಂದ್ರೆ ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿ ಏನ್ ವಿಚಾರ ಮಾಡ್ತಾನ ಅಂದ್ರೆ, ಯಾವ ತರ ಜೀವಿಸಬೇಕು, ಯಾವ ತರ ಜೀವಿಸಿದ್ರೆ ನಿಜವಾದ ಜೀವನ ಆಗ್ತದ, ಆ ರೀತಿಯಾಗಿ ಯಾರು ಜೀವನ ಮಾಡ್ತಾರೋ, ನಿಜವಾದ ಜೀವನವನ್ನು ಮಾಡ್ತಕ್ಕಂಥ ತಿಳುವಳಿಕೆಯ ರೀತಿಯಲ್ಲಿ ಏನು ಜೀವನ ಮಾಡ್ತಾನೋ ಆತನ ಜೀವನ ಜ್ಞಾನೋದಯದ ಜೀವನ ಅಂತ ನಾವು ಕರಿತೀವಿ. ಅಂದ್ರೆ ಜ್ಞಾನೋದಯ ಹೊಂದಿದ ಜೀವನ, ಅರಿವು ಹೊಂದಿದ ಜೀವನ, ತಿಳುವಳಿಕೆ ಹೊಂದಿದ ಜೀವನ, ಆತ್ಮ ಜ್ಞಾನವನ್ನ ಹೊಂದಿದ ಜೀವನ ಅಂತ ಕರಿತೀವಿ. ಅದು ಏನ್ ಮಾಡ್ತದೆ ನಮ್ಗ ಜೀವನ ಶಾಸ್ತ್ರವನ್ನ ಹೇಳಿಕೊಡ್ತದ, ಹೆಂಗ್ ಜೀವನ ಮಾಡಬೇಕು, ಯಾವ್ದು ಸರಿಯಾದ ಜೀವನ, ಹೆಂಗ್ ನಾವು ಅನುಸರಿಸಬೇಕು, ಎಲ್ಲವನ್ನ ತಿಳಿದು ನಾವು ಅರಿವಿನಿಂದ ಜೀವನ ಮಾಡಿದಾಗ ಅದು ಜ್ಞಾನೋದಯದ ಜೀವನ ಆಗ್ತದ ಅಂತ ತಿಳ್ಕೋಬೇಕು, ಅದು ನಿಜವಾದ ಜೀವನ. ಸೊ ಇಲ್ಲಿ ಜ್ಞಾನೋದಯ ಅಂದಾಗ ಇಲ್ಲಿ ನಮಗ ಉದಯ ಅಂತಕ್ಕಂಥ ನೋಡಿ, ಜ್ಞಾನ ಮತ್ತು ಉದಯ ಎರಡು ವಿಷಯಗಳು, ಶಬ್ದಗಳು. ಉದಯ ಅಂತಂದಾಗ ಇಲ್ಲಿ ನಾವು ಅದಕ್ಕೆ ನಾವೇನ್ ಕರ್ತೀವಿ, ಪ್ರಕಾಶ ಅಥವಾ ಬೆಳಕು ಅಂತ ಕರ್ತೀವಿ. ಅದರ ವಿರುದ್ಧ ಶಬ್ದ, ವಿರುದ್ಧ ಪದ ಕತ್ತಲು. ಯಾರು ಜ್ಞಾನವಂತರಾದಾರೋ, ಯಾರು ಜ್ಞಾನವಂತ ಜೊತೆಯಲ್ಲಿ ಅರಿವಿನ ಜೀವನ ಮಾಡ್ತಾರೋ ಅದು ಜ್ಞಾನೋದಯ ಜೀವನ, ಯಾರು ಕತ್ತಲೆಯಲ್ಲಿ ಜೀವನ ಮಾಡ್ತಾನೋ ಅದು ಅಜ್ಞಾನದ ಜೀವನ ಅಂತ ನಾವು ಕರಿತೀವಿ. ಕತ್ತಲಲ್ಲಿ ಬದುಕು ಬರ್ತಕ್ಕಂಥವ್ರು, ಕತ್ತಲಲ್ಲಿ ಬರ್ತಕ್ಕಂಥವ್ರು ಅವರು ಜ್ಞಾನೋದಯ ವಾಗದವರು ಅಂತ ನಾವು ತಿಳ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಗುರಿ ಏನಂದ್ರೆ ಜ್ಞಾನದ ಕಡೆ ಹೋಗ್ತಕ್ಕಂಥದ್ದು, ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು, ಅದು ಆ ಒಂದು ಗುರಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಇರ್ತದ. ಆದರೆ ಅದು ಸರಿಯಾದ ಮಾರ್ಗ ಅವರಿಗೆ ತಿಳಿದಿರಲ್ಲ. ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಿಜವಾದ ಆಧ್ಯಾತ್ಮಿಕದಲ್ಲಿ ನಾವು ಇರಲಿಲ್ಲ, ನಿಜವಾದ ಜ್ಞಾನ ನಮ್ಮಲ್ಲಿ ಇರಲಿಲ್ಲ, ಆತ್ಮಜ್ಞಾನ ನಮಗಿರಲಿಲ್ಲ.
ನೀವೇ ದೇವರಂತ ಜ್ಞಾನ ಇರಲಿಲ್ಲ. ಪತ್ರಿಜೋರು ನಮ್ಗೆಲ್ಲರೂ ಯು ಆರ್ ಗಾಡ್ಸ್ ಅಂತ ಹೇಳಿದವರು, ಆತ್ಮಜ್ಞಾನವನ್ನು ನಮ್ಗೆ ನೀಡಿದರು. ಆ ಆತ್ಮಜ್ಞಾನ ಅಂತಕ್ಕಂಥದ್ದು ಪಡೆದುಕೊಳ್ತಕ್ಕಂಥದ್ದು ಮಾರ್ಗ ಎಲ್ಲಿದೆ? ಬಹಳಷ್ಟು ಜನರಿಗೆ ನಿಜವಾದ ಮಾರ್ಗ ತಿಳಿದಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದಾವುದೋ ಮಾರ್ಗದಲ್ಲಿ ಎಲ್ಲೆಲ್ಲೋ ಇದೆ ಅಂತ ನಾವು ಏನೋ ಮಾಡ್ತೀವಿ, ಆ ಧ್ಯಾನಕ್ಕೆ ಬರಕಂದ ಮೇಲೆ ಎಲ್ಲ ಯಾವ್ದಾವುದೋ ಮಾರ್ಗದ ಮೂಲಕ ಅಲ್ಲಿ ದೇವರದನ್ನೇ, ಇಲ್ಲಿ ದೇವರದನ್ನೇ, ಅಲ್ಲಿ ಇದೆ ಇಲ್ಲಿದೆ ಅಂತ ಎಲ್ಲೆಲ್ಲೋ ಹೊತ್ತು ಹೋಗಿ ನಾವು ಆ ದೇವರನ್ನ ನಾವು ಹುಡುಕ್ತಾ ಇದ್ದೀವಿ. ಅಜ್ಞಾನದ ನಾವು ಅಜ್ಞಾನದಿಂದ ಕೂಡಿದ್ದು ನಾವೆಲ್ಲ, ಅಜ್ಞಾನದಿಂದ ನಾವು ಎಲ್ಲೆಲ್ಲೋ ದೇವರನ್ನ ಕಾಣ್ತಾ ಇದ್ದೀವಿ. ಯಾವಾಗ ನಮಗ ಆ ಅಜ್ಞಾನ ಬಿಡ್ತದೋ, ಯಾವಾಗ ನಮಗ ಅದು ಭ್ರಾಂತಿ ಅಂತಕ್ಕಂದ್ ಬಿಡ್ತದೋ, ಯಾವಾಗ ನಾವು ಎಲ್ಲೆಲ್ಲೋ ಇದೆ ಅಂತ ನಾವು ಅದನ್ನ ಆ ಒಂದು ದಾರಿಗಳನ್ನ ನಾವು ಬಿಟ್ಟು ವಾಪಸ್ ಬರ್ತೀವೋ, ಅವಾಗ ನಮ್ಮಲ್ಲಿ ಏನಾಗ್ತಂತಂದ್ರೆ ಆ ಪರಿಶುದ್ಧ ಮನಸ್ಸಿನಿಂದ, ಯಾವಾಗ ನಾವು ನೋಡಿ, ಯಾವಾಗ ನಾವು ಪರಿಶುದ್ಧ ಮನಸ್ಸಿನಿಂದ ಯಾವಾಗ ಧ್ಯಾನವನ್ನ ಮಾಡ್ತಾ ಪ್ರಾರಂಭ ಮಾಡ್ತೀವೋ, ಯಾವಾಗ ಇಂಥ ಮಹಾನ್ ಗುರುಗಳ ಒಂದು ಮಾರ್ಗದರ್ಶನ ನಮಗೆ ಸಿಗ್ತದೋ, ಆ ಗುರುಗಳ ಮಾರ್ಗದರ್ಶನದಿಂದ ನಾವು ಸರಿಯಾದ ದಾರಿಗೆ ಹೋದಾಗ ನೋಡಿ, ನಾವು ಈ 30 ನಿಮಿಷ 30 40 ನಿಮಿಷ ಧ್ಯಾನ ಮಾಡಿದ್ವಿ. ನಾವು ಹೆಂಗ್ ಮಾಡಿದ್ರೆ, ನಾವೀಗ ನಮ್ಮ ಮನಸ್ಸನ್ನ ಶೂನ್ಯಗೊಳಿಸಿದ್ವಿ, ನಾವು ನಮ್ಮ ವಿಚಾರಗಳನ್ನ ಶೂನ್ಯಗೊಳಿಸಿದ್ವಿ, ನಾವು ಆತ್ಮಸ್ಥಿತಿಗೆ ನಾವು ಹೋದಿವಿ, ಆತ್ಮದ ಅರಿವನ್ನು ನಾವು ಪಡೆದುಕೊಂಡಿವಿ, ಆತ್ಮ ಜ್ಞಾನವನ್ನು ಪಡೆದುಕೊಂಡಿವಿ. ಇದು ನಿಜವಾದ ಮಾರ್ಗ. ಈ ಒಂದು ಮಾರ್ಗದಲ್ಲಿ ಯಾರು ಬರ್ತಾರೋ ಅವಾಗ ನಮ್ಮಲ್ಲಿ ಅಜ್ಞಾನ ಅಂತಕ್ಕಂಥದ್ದು ನಾಶವಾಗಿ ಆ ಆತ್ಮದ ದರ್ಶನ ಆಗ್ತದೆ ನಮ್ಗ, ಆತ್ಮದ ಅರಿವು ಉಂಟಾಗ್ತದೆ ನಮ್ಗ, ಆತ್ಮದ ಜ್ಞಾನ ಉಂಟಾಗ್ತದ. ನಾನು ಶರೀರ ಅಲ್ಲ, ನಾನು ಆತ್ಮ ಅಂತಕ್ಕಂಥ ಭಾವನೆ ಆವಾಗ ಬರ್ತದೋ, ಆವಾಗ ನಮಗ ಜ್ಞಾನೋದಯ ಆಯ್ತು ಅಂತ ಪತ್ರಿಕರು ಹೇಳ್ತಾರ. ಯಾವಾಗ ನಾನು ಧ್ಯಾನಕ್ಕೆ ಬಂದೆ, ಯಾವಾಗ ಧ್ಯಾನ ಮಾರ್ಗಕ್ಕೆ ಬಂದೆ, ನನಗ ಜ್ಞಾನೋದಯ ಆಯ್ತು, ವೆಲ್ ಅಟ್ಮೆಂಟ್ ಆಯ್ತು ಅಂತ. ಸೊ ಈ ರೀತಿಯಾಗಿ ಯಾವಾಗ ನಮ್ಗ ಸತ್ಯ ದರ್ಶನ ಆಗ್ತದೋ, ಯಾವಾಗ ಆತ್ಮ ದರ್ಶನ ಆಗ್ತದೋ, ಅವಾಗ ನಮ್ದು ಜ್ಞಾನೋದಯ ಜೀವನ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದ. ಇದು ಜ್ಞಾನೋದಯ. ಈ ಜ್ಞಾನ ಎನ್ನುವುದು ಯಾವಾಗ ಬರ್ತಂದ್ರೆ, ನಮ್ಮಲ್ಲಿರೋ ಅಜ್ಞಾನ ಹೋದಾಗ, ನಮ್ಮಲ್ಲಿರ್ತಕ್ಕಂಥ ಮೌಢ್ಯತೆ ಹೋದಾಗ, ನಮ್ಮಲ್ಲಿರ್ತಕ್ಕಂಥ ಭ್ರಾಂತಿ ಹೋದಾಗ, ನಮ್ಮಲ್ಲಿರ್ತಕ್ಕಂಥ ಯಾವುದು ಕಂದಾಚಾರಗಳು ಎಲ್ಲ ಹೋಗಿ ನಮ್ಮ ಮನಸ್ಸು ಶುದ್ಧಗೊಳಿಸಿಕೊಂಡು ನಾವು ಯಾವಾಗ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿಂದ ಧ್ಯಾನ ಮಾಡ್ತೀವೋ, ಧ್ಯಾನ ಮಾರ್ಗಕ್ಕೆ ನಾವು ಬರ್ತೀವೋ, ಅವಾಗ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥ ಬರ್ತದ ಅಂತ ತಿಳ್ಕೋಬೇಕು. ಈ ಜ್ಞಾನ ಹೊಂದಿದಿರ್ತಕ್ಕಂಥ ಜೀವನವೇ ಜ್ಞಾನೋದಯ ಜೀವನ ಅಂತ. ಇವಾಗ ನಾವೀಗ ಈ ಜ್ಞಾನ ಹೊಂದಿರ್ತಕ್ಕಂಥವ್ರು ಯಾವ ತರ ಜೀವನ ಮಾಡ್ತಾರ? ಜ್ಞಾನ ಹೊಂದಿರದಿರ್ತಕ್ಕಂಥ ಅಂದ್ರೆ ಕತ್ತಲೆಯಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಬೆಳಕಿನಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಅಂದ್ರೆ ಜ್ಞಾನೋದಯ ಹೊಂದಿರ್ತಕ್ಕಂಥವ್ರು ಯಾವ ತರ ಅವರ ಲಕ್ಷಣಗಳು, ಯಾವ ತರ ವಿಚಾರಗಳು ಹೇಗಿರ್ತಾರ? ನಾವೆಲ್ಲ ಈಗ ನಾವು ಹೇಗದೀವಿ, ನಮ್ಮಲ್ಲಿ ಯಾವ ಯಾವ ಗುಣಗಳದಾವ ಅಂದಾಗ ನಾವು ನಮಗ್ ಜ್ಞಾನವದೇ ಆಗದ ಇಲ್ಲೋ, ನಾವ್ ಹೆಂಗ್ ವಿಚಾರ ಮಾಡಕತ್ತೀವಿ, ಯಾವ ತರ ವಿಚಾರ ಮಾಡ್ತಕ್ಕಂಥದ್ದು ಜ್ಞಾನೋದಯ, ಹೇಗಿರ್ತಕ್ಕಂಥದ್ದು ಜ್ಞಾನೋದಯ, ಹೇಗಿರ್ತಕ್ಕಂಥದ್ದು ಕತ್ತಲೆಯ ಜೀವನ, ಅಜ್ಞಾನ ಜೀವನ, ಈ ಎರಡು ರೀತಿಯ ಅಂದ್ರೆ ಜ್ಞಾನೋದಯ ಹೊಂದಿದ ಜೀವನ ಜನರ ಲಕ್ಷಣಗಳು, ಜ್ಞಾನೋದಯ ಹೊಂದದೇ ಇರ್ತಕ್ಕಂಥ ಕತ್ತಲೆಯಲ್ಲಿ ಇರ್ತಕ್ಕಂಥ ಜನರ ಲಕ್ಷಣಗಳು, ವಿಚಾರಗಳು, ವ್ಯವಹಾರಗಳನ್ನ ನಾವು ತಿಳಿದುಕೊಂಡಾಗ ನಮಗೆ ವಿಸ್ತೃತವಾದ ನಮಗೆ ಅದರ ವಿವರ ಗೊತ್ತಾಗ್ತದ, ಯಾವುದು ಜ್ಞಾನೋದಯ, ಯಾವುದು ಜ್ಞಾನೋದಯ ಅಲ್ಲ ಅಂತ. ನಾವು ಜ್ಞಾನೋದಯ ಅಂತ ತಿಳ್ಕೊಂಡ ಮೇಲೆ ಆ ಜ್ಞಾನೋದಯದ ಬಗ್ಗೆ ವಿವರವಾಗಿ, ಯಾರು ಜ್ಞಾನೋದಯ ಹೊಂದಿದವರು, ಯಾರು ಜ್ಞಾನೋದಯ ಹೊಂದದಿರ್ತಕ್ಕಂಥವ್ರ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಇದು ಪತ್ರಿಕೆಯವರು ಹೇಳಿರ್ತಕ್ಕಂಥದ್ದು. ಪತ್ರಿಕೆಯವರು ಹೇಳ್ತಾರ, ನನಗೆ ಎಲ್ಲ ಗೊತ್ತು ಎಂದು ಬದುಕುವವರು. ಬಹಳಷ್ಟು ಜನರಿಗೆ ನಾವು ಏನ್ ನೋಡ್ತೇವೆ, ನನಗೆ ಎಲ್ಲ ಗೊತ್ತು, ಅಹಂಕಾರ, ನಾವು ಬಹಳ ಎಲ್ಲ ಜ್ಞಾನ ಗೊತ್ತದೆ ನಮ್ಗ, ಪ್ರತಿಯೊಂದು ಗೊತ್ತು ನೀವೇನು ಹೇಳಕ್ ಬರಬಾರ್ದು ಅಂತ ಹೇಳ್ತಾರೆ. ಎಲ್ಲ ಗೊತ್ತು ನನಗ, ಎಲ್ಲವೂ ತಿಳಿದಿದೆ ಅಂತಕ್ಕಂಥದ್ದು ಬದುಕು ನಡೆಸ್ತಕ್ಕಂಥವ್ರು, ಅರ್ಧ ತಿಳಿದವರು, ಫುಲ್ ತಿಳಿದಿದೆ ಅಂತವ್ರು, ತಿಳಿದೇ ಇದ್ದವರು ತಿಳಿದಿದೆ ಅಂತಕ್ಕಂಥ ಯಾರು ಆ ರೀತಿಯಾದ ಬದುಕು ಜೀವನ ಮಾಡ್ತಾರೋ, ಅವ್ರು ಅಜ್ಞಾನ ಜೀವನ ಮಾಡ್ತಕ್ಕಂಥವ್ರು, ಅವ್ರ ಜ್ಞಾನೋದಯ ಹೊಂದದೇ ಇರ್ತಕ್ಕಂಥವ್ರು ನಾವು ಅಂತ. ಯಾವ ವ್ಯಕ್ತಿ ಸ್ವಲ್ಪ ತಿಳಿದು, ನನಗೆ ಏನು ಇನ್ನು ತಿಳಿದಿಲ್ಲ, ಇನ್ನು ತಿಳ್ಕೋಬೇಕು, ನಾನು ಇನ್ನು ತಿಳ್ಕೋಬೇಕು, ಇಷ್ಟೆಲ್ಲ ಇನ್ನು ಇನ್ನು ಜ್ಞಾನ ಇದೆ ನೋಡ್ರಿ. ಜ್ಞಾನ ಅಂತಕ್ಕಂಥ ಅಪರಿಮಿತವಾಗಿರ್ತಕ್ಕಂಥದ್ದು,
ಏನೋ ಸ್ವಲ್ಪ ನಮಗೊಂದು ಗಂಟೆ ಧ್ಯಾನ ಮಾಡಕ್ ಬಂತಂದ್ರೆ ಏ ನಾನು ಬಾಳ ಜ್ಞಾನ ಬಂತಾನೆ ಬಾಳ ಅಲ್ಲ, ಅದು ಅಹಂಕಾರ ಅಂತ, ಅದು ಆಧ್ಯಾತ್ಮ ಅಹಂಕಾರ ಅಂತ. ಏ ನಮ್ಗೆಲ್ಲ ಗೊತ್ತು ಬಿಡ್ರಿ, ಏ ನಾವು ಧ್ಯಾನ ಮಾಡಕತ್ತೀವಿ ಅಂತ ಗೊತ್ತಾರ, ಏನು ಧ್ಯಾನದ ಬಗ್ಗೆ ಪೂರ್ತಿಯಾಗಿ ವಿವರ ಗೊತ್ತಿರಲ್ಲ. ಯಾವ ವ್ಯಕ್ತಿ ಇನ್ನೂ ತಿಳ್ಕೋಬೇಕು, ನನಗೆ ಸ್ವಲ್ಪ ತಿಳಿದ್ರೆ ನನಗೆ ಸ್ವಲ್ಪ ತಿಳಿದ ನಾನು ತಿಳ್ಕೊಂಡದ್ದು ಗಡ್ಡಿ, ತಿಳ್ಕೋಬೇಕಾಗದು ಗುಡ್ಡ, ಇನ್ನೂ ಸಾಕಷ್ಟು ಇದೆ. ನಾನು ಸಮುದ್ರದ ಒಂದು ಒಂದು ಹನಿಯನ್ನು ನಾನು ತಿಳ್ಕೊಂಡಿದ್ದೀನಿ, ಇನ್ನೂ ಸಮುದ್ರ ಇದೆ, ಸಮುದ್ರ ಅಂತ ಜ್ಞಾನ ಸಮುದ್ರ ಏನೋ ಬಹಳಷ್ಟು ಇದೆ, ಇನ್ನು ನಾನು ತಿಳ್ಕೋಬೇಕಂತ ಯಾರು ವಿಚಾರ ಮಾಡ್ತಾರೋ, ಯಾರು ಅಂತ ಜ್ಞಾನನ ಹೊಂದಿರ್ತಾರೋ ಆ ವ್ಯಕ್ತಿ ಜ್ಞಾನೋದಯ ಹೊಂದಿದವರು ಅಂತ. ಅಂದ್ರೆ ಯಾಕಂಗ ಅಂತಂದ್ರೆ ಜ್ಞಾನದ ಖುಷಿ, ನಾನು ಇನ್ನ ಜ್ಞಾನ ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನ ಯಾರು ಹೊಂದಿ ಇನ್ನ ಜ್ಞಾನ ಪಡ್ಕೋತಾ ಹೋಗ್ತಾರೋ ಅವರು ಜ್ಞಾನೋದಯ ಹೊಂದಿದವರು ಅಂತ ಹೇಳ್ತಾರ. ಯಾಕಂದ್ರೆ ಇಲ್ಲಿ ಹಂತ ಹಂತಗಳಾವಿಲ್ಲ, ನಾವು ಬರೇ ಒಂದು ಪ್ರೈಮರಿ ಸ್ಕೂಲ್ ಓದ್ಕೊಳ್ಳೆ ಬಹಳ ಕಲ್ತೀನಿ ಅಂತ ಅನ್ನಲ್ಲ, ಹೈಸ್ಕೂಲ್ ಹೋದ್ರೆ ಬಹಳ ಕಲ್ತೀನಿ ಅಂತ ಹೇಳಿದ್ರು, ಹಂಗೆ ಇನ್ನೂ ಕಲಿಬೇಕು 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 ಕಲಿಬೇಕು. ಹೆಂಗಿರ್ತದೋ ಆಧ್ಯಾತ್ಮದಲ್ಲಿ ಕೂಡ ಆತ್ಮ ಜ್ಞಾನವನ್ನ ಪಡ್ಕೊಂಡ ಮೇಲೆ ಆತ್ಮ ಪ್ರಜ್ಞಾನವನ್ನ ಪಡ್ಕೋಬೇಕಾಗ್ತದ, ಆತ್ಮ ವಿಜ್ಞಾನವನ್ನ ಪಡ್ಕೋಬೇಕಾಗ್ತದ. ಅದೇ ಪತ್ರಿಕೆ ಹೇಳಿರ್ತಕ್ಕಂಥದ್ದು, ಆತ್ಮ ಜ್ಞಾನವನ್ನು ಪಡೆದುಕೊಳ್ತಕ್ಕಂಥದ್ದು. ನಾನು ಶರೀರ ಅಲ್ಲ, ನಾನು ಆತ್ಮ ಅಂತಕ್ಕಂಥ ಭಾವನೆ ಯಾವಾಗ ಬರ್ತದ ಅದು ಆತ್ಮ ಜ್ಞಾನವನ್ನು ತಿಳ್ಕೊಂಡನ ಅಂತ. ಶರೀರ ಭಾವನೆಯಿಂದ ನಾವು ಯಾವ ಆತ್ಮ ಜ್ಞಾನಕ್ಕೆ ಬರ್ತೀವೋ, ಯಾವ ನಾವು ಆತ್ಮಸ್ಥಿತಿಗೆ ಬರ್ತೀವೋ ಅವಾಗ ಆತ್ಮ ಜ್ಞಾನೇ ಅಂತ ಕರಿತೀವಿ. ಆತ್ಮ ಪ್ರಜ್ಞಾನಿ ಅಂದ್ರೆ ನನ್ನಲ್ಲಿರ್ತಕ್ಕಂಥ ಆತ್ಮವು ಅದು ಅಯಂ ಆತ್ಮ ಸರ್ವಭೂತಾತ್ಮ, ಪ್ರತಿಯೊಂದು ಜೀವಿಗಳಲ್ಲಿ ಕೂಡ ನನ್ನಲ್ಲಿರ್ತಕ್ಕಂಥ ಆತ್ಮವು ಅವರಲ್ಲಿ ಇದೆ ಅಂತ ಯಾವ ಯಾರು ತಿಳ್ಕೋತಾರೋ ಆತನು ಆತ್ಮ ಪ್ರಜ್ಞಾನಿ ಇದ್ದಾನೆ ಅಂತ. ಅಂದ್ರೆ ಮುಂದಿನ ಹಂತ ಆತ್ಮ ಪ್ರಜ್ಞಾನಿ ಇದ್ದಾನೆ ಅಂತ ತಿಳ್ಕೋಬೇಕು. ಯಾವಾಗ ಈ ಈ ಆಧ್ಯಾತ್ಮ ಅಂತಕ್ಕಂಥದ್ದು ಈ ಆತ್ಮ ವಿಜ್ಞಾನ ಅಂತಕ್ಕಂದ್ರೆ ಅನಂತವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ಬೇಕು, ಹೆಚ್ಚೆಚ್ಚು ಅನುಭವವನ್ನು ಪಡ್ಕೋಬೇಕು, ಹೆಚ್ಚೆಚ್ಚು ಧ್ಯಾನ ಸಾಧನೆ ಮಾಡಬೇಕು, ಹೆಚ್ಚೆಚ್ಚು ಸಂಶೋಧನೆಯನ್ನು ಮಾಡ್ಕೋಬೇಕಂತ. ಯಾರು ಹೆಚ್ಚೆಚ್ಚು ಆ ಒಂದು ಧ್ಯಾನದಲ್ಲಿ ತನ್ನಂತ ಅಳವಡಿಸಿಕೊಳ್ತಾರೋ, ಹೆಚ್ಚೆಚ್ಚು ಜ್ಞಾನ ಪಡ್ಕೋತಾರೋ, ಹೆಚ್ಚೆಚ್ಚು ಅನುಭವವನ್ನು ಪಡ್ಕೋತಾರೋ ಅವರು ಆತ್ಮ ವಿಜ್ಞಾನಿಗಳನ್ನ ಅಂದ್ರೆ ಈ ರೀತಿಯಾಗಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಸಾಧನೆ ಮಾಡ್ತಾ ಹೆಚ್ಚೆಚ್ಚು ಜ್ಞಾನವನ್ನು ಪಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೋ ಅವರು ಅವರು ಜ್ಞಾನೋದಯ ಹೊಂದಿರ್ತಕ್ಕಂಥವ್ರು. ಇದು ಜ್ಞಾನೋದಯ. ಇಷ್ಟೇ ನಾ ಪಡ್ಕೊಂಡೆ ಮುಗಿತನ ಬಹಳ ಶಾಣೆ ಅಂತ ಅವ್ರು ಆತನು ಜ್ಞಾನ ಹೊಂದಿಲ್ಲ, ಆತನು ಇನ್ನು ಕತ್ತಲದಲ್ಲಿ ಅದಾನೆ ಅಂತ ಅವರು ಪತ್ರಿಕೆಯವರು ಇಲ್ಲಿ ಹೇಳಿರ್ತಕ್ಕಂಥ. ಅದೇ ರೀತಿ ಮುಂದೆ ನಾನು ಶರೀರ ನನಗೆ ಹುಟ್ಟು ಸಾವು ಇದೆ ನೋಡು, ನಾನು ಶರೀರದೇನೆ, ನನಗೆ ಹುಟ್ಟು ಸಾವು ಇದೆ, ನಾನು ಸತ್ತು ಹೋಗ್ತೇನೆ ಆಯ್ತು, ನನ್ನ ಮುಂದೆ ಜೀವನ ಇಲ್ಲ ಅಂತ ಯಾರು ತಿಳ್ಕೊಂಡಿರ್ತಾರೋ ಆತನೇ ಅಜ್ಞಾನಿ, ಕತ್ತಲೆಯಲ್ಲಿ ಬದುಕೋನು ಅಂತ ಹೇಳ್ತಾರೆ. ಯಾರು ಈ ಒಂದು ಶರೀರ ನಾನು ಶರೀರ ಅಲ್ಲ ಆತ್ಮ ಅಂತ ಯಾರು ತಿಳ್ಕೊಂಡಿರ್ತಾನ, ಮತ್ತು ಈ ಸೃಷ್ಟಿಯಲ್ಲಿ ನಾನೇ ಎಲ್ಲವೂ ನಾನೇ ಎಲ್ಲ ಕಡೆ ನಾನೇ ಇದ್ದೀನಿ, ನಾನು ಎಲ್ಲ ಕಡೆ ಎಲ್ಲ ನಾನೇ ಅಂತಕ್ಕಂಥ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ನಾನು ಶರೀರ ಅಲ್ಲ, ನಾನು ಶಾಶ್ವತವಾಗಿರ್ತಕ್ಕಂಥ ಆತ್ಮ, ನನಗೆ ಜನನ ಮರಣಗಳಿಲ್ಲ. ಅಂದ್ರೆ ಆತ್ಮಕ್ಕೆ ಜನನ ಮರಣಗಳಿಲ್ಲ, ಆತ್ಮ ಅದಕ್ಕೆ ಅಂತ್ಯ ಇಲ್ಲ ಆದಿ ಇಲ್ಲ, ಅದು ಅನಂತ. ಯಾರು ಈ ವಿಷಯವನ್ನು ತಿಳ್ಕೊಂಡು ನನಗೆ ಸಾವಿಲ್ಲ ಅಂತ ತಿಳ್ಕೊಂಡಿರ್ತಾರೋ, ನಾನು ಶರೀರ ಅಲ್ಲ ಅಂತ ತಿಳ್ಕೊಂಡಿರ್ತಾರೋ, ನಾನು ಆತ್ಮ ಅಂತ ತಿಳ್ಕೊಂಡಿರ್ತಾರೋ ಆತ ನಿಜವಾದ ಜ್ಞಾನಿ, ಆತ ಜ್ಞಾನೋದಯ ಹೊಂದಿರತಕ್ಕಂಥ ವ್ಯಕ್ತಿ ಅಂತ ನಾನು ತಿಳ್ಕೊಬೇಕು ಅಂತ. ಸೊ ಅದಕ್ಕಾಗಿ ಇಲ್ಲಿ ಆತನು ಮಾತ್ರ ಜ್ಞಾನೋದಯ ಹೊಂದಿದವನು, ಅಯಮಾತ್ಮ ಸರ್ವಭೂತಾತ್ಮ. ಅಂದ್ರೆ ಎಲ್ಲ ಜೀವಿಗಳಲ್ಲಿ ಕೂಡ ಪ್ರತಿಯೊಂದು ಜೀವಿಗಳಲ್ಲಿ ನಾನಿದ್ದೇನೆ, ಆತ್ಮ ಇದೆ, ನಾನು ಪ್ರತಿಯೊಂದು ಒಂದು ಆತ್ಮ ಪದಾರ್ಥದಿಂದ ಬಂದಿರ್ತಕ್ಕಂಥ ನಾವೆಲ್ಲರೂ ಆತ್ಮದಿಂದ ಆತ್ಮ ಪದಾರ್ಥದಿಂದ ತಯಾರಾಗಿರ್ತಕ್ಕಂಥವ್ರು, ನಮ್ಮಲ್ಲಿರೋ ಆತ್ಮ ಎಲ್ಲ ಜೀವಿಗಳಲ್ಲಿ ಒಂದೇ ಆತ್ಮ ಅಂತ ತಿಳ್ಕೊಂಡ ಭಾವನೆಯಿಂದ ಇರ್ತಾನೋ ಆತನು ಜ್ಞಾನೋದಯ ಹೊಂದಿದವರು ಅಂತ ನಾನು ತಿಳ್ಕೊಂಡು. ಅದೇ ರೀತಿ ಪ್ರಾಣಿಯ ಬಗ್ಗೆ ದ್ವೇಷ ಭಾವನೆ ಇರುವವರು ನೋಡಿ, ಪ್ರಾಣಿ ಬಗ್ಗೆ ದ್ವೇಷ ಭಾವನೆ ಇರುವವರು, ಪ್ರಾಣಿಗಳನ್ನ ಕೊಲ್ಲುವುದು, ಮಾಂಸವನ್ನ ತಿನ್ನುವುದು ಇವೆಲ್ಲವುಗಳನ್ನ ಆ ಪ್ರಾಣಿಗಳ ದ್ವೇಷವನ್ನ ಮಾಡ್ತಕ್ಕಂತ ಆತ ವ್ಯಕ್ತಿ ಜ್ಞಾನವನ್ನೇ ಹೊಂದಿದ ಅಲ್ಲ. ಪ್ರತಿಯೊಂದು ಜೀವಿಗಳನ್ನ ಆತ ಮೈತ್ರಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ, ಪ್ರತಿ ಪ್ರಾಣಿ ಪಕ್ಷಿಗಳನ್ನ ಪ್ರತಿಯೊಬ್ಬ ಜನರನ್ನ ಮೈತ್ರಿಯನ್ನು ಹೊಂದಿರತಕ್ಕಂಥದ್ದು, ಪ್ರೀತಿ ಪ್ರೇಮವನ್ನು ಮಾಡ್ತಕ್ಕಂಥದ್ದು, ನನ್ನಲ್ಲಿರೋ ಆತ್ಮ ಅವರಲ್ಲಿದೆ, ಅವರನ್ನು ಕೊಲ್ಲಬಾರದು, ಹಿಂಸೆ ಮಾಡಬಾರದು,
ಅಂತ ಯಾರು ತಿಳ್ಕೊಂಡಿರ್ತಾರೋ ಆತ ಜ್ಞಾನೋದಯ ಹೊಂದಿದವರು. ಅದಕ್ಕಾಗಿ ನಾವೆಲ್ಲ ಸಸ್ಯಹಾರ ರ್ಯಾಲಿಗಳನ್ನ ಮಾಡ್ತೀವಿ ನೋಡ್ರಿ, ಅವ್ರಿಗೆಲ್ಲ ತಿಳಿಸ್ತೀವಿ. ನಾವು ಹೇಳ್ತಾ ಇರ್ತೀವಿ ನೋಡ್ರಿ, ಕೋಳಿಯಲ್ಲಿ ದೇವರಿದ್ದಾನೆ, ಮೇಕೆಯಲ್ಲಿ ದೇವರಿದ್ದಾನೆ, ಪ್ರತಿಯೊಂದರಲ್ಲಿ ದೇವರಿದ್ದಾನೆ. ಸೊ ಒಂದ್ ಎಲ್ಲರಲ್ಲಿರ್ತಕ್ಕಂಥ ಆತ್ಮ ಒಂದೇ. ಅವುಗಳನ್ನ ಕೊಲೆ ಮಾಡಬೇಡ್ರಿ, ಪ್ರೀತಿಯಿಂದ ಕಾಣ್ರಿ, ಮಿತ್ರತ್ವದಿಂದ ಕಾಣ್ರಿ. ಇದು ಜ್ಞಾನವನ್ನೇ ಹೊಂದಿರತಕ್ಕಂತ ಜೀವನ. ಅಂದ್ರೆ ಪ್ರತಿಯೊಂದರಲ್ಲಿ ಪ್ರಾಣಿ ಪಕ್ಷಿಗಳನ್ನ ನಾವು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು. ಯಾಕ ಅಲ್ಲಿರತಕ್ಕಂತ ಆತ್ಮ ನಮ್ಮಲ್ಲಿರ್ತಕ್ಕಂಥ ಆತ್ಮ ಒಂದೇ ಅಂತ ಯಾರು ತಿಳಿದಿರ್ತಕ್ಕಂಥವನೇ ಜ್ಞಾನಿ, ಆತನೇ ಜ್ಞಾನೋದಯ ಹೊಂದಿರ್ತಕ್ಕಂಥವನು ಅಂತ ನಾವು ತಿಳ್ಕೋಬೇಕು. ಇದು ಜ್ಞಾನೋದಯ ಆಗಿದೆ ಅಂತ ನಾವು ತಿಳ್ಕೋಬೇಕು. ಪ್ರತಿಯೊಂದು ಜೀವಿಗೆ ಸ್ವತಂತ್ರ ಇದೆ ನೋಡಿ. ಯಾವುದು ಎಲ್ಲ ಕಡೆ ನೋಡ್ರಿ, ಈಗ ನಾವು ಸಸ್ಯಹಾರ ರ್ಯಾಲಿಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡ್ರಿ, ನನ್ನನ್ನು ಕೊಲ್ಲಬೇಡಿ, ನಾನು ನಿಮ್ಮಂತೆ ಒಬ್ಬ ಒಬ್ಬ ಜೀವಿ, ನನಗೂ ಸ್ವತಂತ್ರವಿದೆ, ನನಗೂ ಜೀವಿಸಲು ಬಿಡಿ, ನೀವು ಜೀವಿಸಿ ನಮಗೂ ಜೀವಿಸಲು ಬಿಡಿ ಅಂತ ಹೇಳ್ತಿರ್ತಾರೆ ನೋಡ್ರಿ. ಇದು ಇಂಥ ಜ್ಞಾನನ ಹೊಂದಿರತಕ್ಕಂಥ ವ್ಯಕ್ತಿ, ಅವೆಲ್ಲರೂ ಜ್ಞಾನೋದಯ ಹೊಂದಿದವರು ಅಂತ ಹೇಳಿ. ಮತ್ತೆ ಅವಕ್ಕೆಲ್ಲ ನಾವು ಪ್ರಾಣಿ ಪಕ್ಷಿಗಳು ಕೂಡ ನಾವು ಸಹಾಯ ಸಹಕಾರ, ಆಹಾರ ನೀರು ಎಲ್ಲವನ್ನ ನಾವು ಕೊಡಬೇಕು, ಪ್ರೀತಿ ಮಾಡಬೇಕು. ಮೂಕ ಜೀವಿಗಳಿಗೆ ನಾವು ನಾವು ಅವುಗಳನ್ನ ನಮ್ಮಂತೆ ಕಾಣಬೇಕು ಅಂತಕ್ಕಂಥ ಜ್ಞಾನ ಹೊಂದಿರತಕ್ಕಂಥದ್ದು ಇದು ಜ್ಞಾನೋದಯದ ಜೀವನ ಅಂತ ನಾವು ಇಲ್ಲಿ ತಿಳ್ಕೋಬೇಕು. ಇದು ಜ್ಞಾನೋದಯ. ನಮ್ಮ ಹತ್ತಿರ ಏನಿದೆಯೋ ಅದನ್ನ ಉದಾರವಾಗಿ ನಮಗಿಂತ ಕಡಿಮೆ ಇರತಕ್ಕಂತ ವ್ಯಕ್ತಿಗಳಿಗೆ ನೋಡಿ, ನಮ್ಮಲ್ಲಿ ಏನಾದ ಯಾವುದೇ ವಸ್ತು ಇರಲಿ, ಇವತ್ತ ಯಾವುದೇ ವಸ್ತು ಇರಲಿ, ಯಾರಿಗೆ ಅದು ಯಾರಲ್ಲಿ ಅದು ಇಲ್ಲೋ ಅದನ್ನ ನಾವು ಉದಾರವಾಗಿ ಯಾವ ವ್ಯಕ್ತಿ ಪ್ರೀತಿ ಪ್ರೇಮದಿಂದ ಆತ ಮತ್ತೊಬ್ಬರಿಗೆ ನೀಡ್ತಾನೋ ಆತನು ಜ್ಞಾನೋದಯ ಹೊಂದಿರತಕ್ಕಂತ ತಿಳ್ಕೋಬೇಕು. ಅಂದ್ರೆ ಯಾ ತನ್ನಂತ ಪರರ ಬಗೆದಡೆ ಕೈಲಾಸ ಬಿನ್ನಾಣಕ ಸರ್ವಜ್ಞನ, ತನ್ನಂತ ಪರರ ನನ್ಗೆ ಹಸಿವಾಗ್ಯದ ಅವನಿಗೆ ಹಸಿವಾಗ್ಯದ ಅಂತ ತಿಳ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಸ್ವಲ್ಪವನ್ನ ಉದಾರವಾಗಿ ದಾನ ಧರ್ಮಗಳನ್ನ ಯಾರು ವ್ಯಕ್ತಿ ಮಾಡ್ತಾನೋ ಆ ವ್ಯಕ್ತಿ ಜ್ಞಾನವದೇ ಹೊಂದಿರ್ತಕ್ಕಂಥವ್ರು. ಯಾರು ಸ್ವಾರ್ಥಿಯಾಗಿ ಜೀವನ ಮಾಡ್ತಾ, ಯಾರು ತನಗೆ ಬೇಕು ಎಲ್ಲ ತನಗೆ ಬೇಕಂತ ಸ್ವಾರ್ಥಿಯಾಗಿ ಜೀವನ ಮಾಡ್ತಕ್ಕಂಥವ್ನು, ಅವನು ಇನ್ನೂ ಕತ್ತಲೆಯಲ್ಲಿ ಜೀವನ ಮಾಡ್ತಿದ್ದಾನೆ, ಅವನಿಗೆ ಇನ್ನೂ ಜ್ಞಾನ ಬಂದಿಲ್ಲ ಅಂತ ನಾವು ತಿಳ್ಕೋಬೇಕು. ಉದಾರತೆ ಇಲ್ಲದವನು ಅಜ್ಞಾನಿ. ಯಾರು ಉದಾರ ಭಾವನೆಯನ್ನು ಹೊಂದಿರತಕ್ಕಂಥವನು ಜ್ಞಾನಿ, ಆತನಿಗೆ ಜ್ಞಾನೋದಯ ಆಗಿದೆ ಅಂತ ನಾವು ತಿಳ್ಕೋಬೇಕು. ಇದು ಜ್ಞಾನೋದಯ. ನಿನ್ನ ಕರ್ಮಕ್ಕೆ ನೀನೇ ಹೊಣೆ. ಯಾರಾದ್ರೂ ಕಷ್ಟಕರಾಗಿರ್ತಾನೋ, ಏನೋ ತೊಂದರೆ ಆಗಿರ್ತದೆ, ಕಷ್ಟ ಆಗಿರ್ತದ, ಆಘಾತ ಆಗಿರ್ತದ, ಅಂತ ವ್ಯಕ್ತಿಗಳನ್ನ ನಾವು ನೋಡಿ ಸ್ವಲ್ಪನು ಕೇರ್ ಮಾಡದೆ, ನಿನ್ನ ಹಣೆ ಬರ ಹಿಂಗೆ ಆಯ್ತು ಹಿಂಗೆ ಇರ, ನಿನ್ಗೆ ಯಾರು ಏನ್ ಮಾಡ್ಬೇಕು ಅಂತ ನಾವು ಯಾರು ತೂಕೋತಾರೋ, ಯಾರಿಗೆ ಅವ್ರಿಗೆ ಏನು ಸಹಾಯ ಮಾಡೋದಿಲ್ಲವೋ ಉಪಕಾರ ಮಾಡೋದಿಲ್ಲವೋ ಆತನು ಜ್ಞಾನವನ್ನೇ ಹೊಂದಿದವನು ಅಲ್ಲ, ಆತನು ಅಜ್ಞಾನಿ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಪರರ ಕಷ್ಟವನ್ನ ತನ್ನ ಕಷ್ಟವನ್ನು ತಿಳ್ಕೊಂಡು ಪರರ ದುಃಖಕ್ಕೆ ಮರುಗುವವನು, ಪರೋಪಕಾರ ಮಾಡ್ತಕ್ಕಂಥವನು, ಕರುಣಾಮಯಿ, ಕರುಣೆ ನೋಡು, ಕರುಣಾಧರ್ಮ ಪತ್ರ ನವವೇದ ಧರ್ಮಗಳಲ್ಲಿ ಈ ಕರುಣಾಧರ್ಮವನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಕರುಣಾಧರ್ಮ ಬಹಳ ಬಹಳ ಮುಖ್ಯ ಅಂತ ಹೇಳಿರೋರು, ಪರರಿಗೆ ಕರುಣೆಯನ್ನು ತೋರಿಸ್ತಕ್ಕಂಥದ್ದು, ಕಷ್ಟದಲ್ಲಿರ್ತಕ್ಕವ್ರು ಸಹಾಯ ಮಾಡ್ತಕ್ಕಂಥದ್ದು, ಇದು ಜ್ಞಾನೋದಯ ಹೊಂದಿರತಕ್ಕಂತ ವ್ಯಕ್ತಿಯ ಲಕ್ಷಣಗಳು ಅಂತ ಹೇಳಿದ್ರು. ಮನಸ್ಸು ಕರಗಬೇಕು, ಅವರ ಮನಸ್ಸನ್ನ ಕರಿಗೆ ಅವ್ರಿಗೆ ಸಹಾಯ ಮಾಡ್ತಕ್ಕಂತ ಗುಣವನ್ನ ಯಾರಲ್ಲಿ ಹೊಂದಿರ್ತಾರೋ, ಯಾರು ಕಷ್ಟಕ್ಕೆ ಮನಸ್ಸು ಕರಗ್ತದೋ ಆತನು ಜ್ಞಾನೋದಯ ಹೊಂದಿರತಕ್ಕಂತ ವ್ಯಕ್ತಿ ಅಂತ ಹೇಳಿದ್ರು. ಈ ಈ ಒಂದು ಗುಣಗಳನ್ನ ನೋಡ್ರಿ. ಈಗ ನಾವು ಬುದ್ಧ ಭಗವಾನ್ರು ಈ ಯಶಸ್ ಕ್ರಿಸ್ತರವರನ್ನ ನೋಡಿದಾಗ, ಪತ್ರಿಜವನ್ನು ಕಂಡು ನೋಡಿದಾಗ, ಎಲ್ಲ ಮಹಾನ್ ಸಂತರು, ಪುರುಷರು, ಶರಣರು ಎಲ್ಲರನ್ನ ನೋಡಿದಾಗ ಇವೆಲ್ಲ ಗುಣಗಳು ಅವರಲ್ಲಿ ಅದಾವಿಲ್ಲೋ? ಉದಾರ ಗುಣಗಳು, ಪರೋಪಕಾರ, ಪ್ರೀತಿ, ಪ್ರೇಮ, ಮಿತ್ರತ್ವ, ಪ್ರಾಣಿಗಳನ್ನು ಪಕ್ಷಿಗಳನ್ನು ಸಮನಾಗಿ ಕಾಣುವುದು, ಪ್ರೀತಿ ಪ್ರೇಮದಿಂದ ಕಾಣುವುದು, ಇವೆಲ್ಲವೂ ದೈವಿ ಗುಣಗಳು. ಅದಕ್ಕಾಗಿ ನಾವು ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು, ದೈವಿ ಭಾವನೆಗಳನ್ನು ಹೊಂದಿರತಕ್ಕಂಥವನೇ ಜ್ಞಾನೋದಯ ಹೊಂದಿದವನು ಅಂತ ನಾವು ತಿಳ್ಕೊತೀವಿ. ಇದು ಜ್ಞಾನೋದಯ. ಜ್ಞಾನೋದಯ ಅಂದ್ರೆ ತಪ್ಪುಗಳನ್ನ ಮಾಡದಿರುವುದು ಎಂದರ್ಥವಲ್ಲ. ನೋಡು ಎಷ್ಟೋ ಸಂದರ್ಭ ತಪ್ಪುಗಳು ಆಗ್ತಿರ್ತಾವ, ತಪ್ಪುಗಳು ಮಾಡದಿರುವುದು ಎಂದರ್ಥವಲ್ಲ ಅಂತ ಹೇಳಿದ್ರು. ಅವರು ತಪ್ಪುಗಳು ಆಗ್ತಿರ್ತಾವ, ನಡೆಯುವಾಗ ಎಡವಿ ಬೀಳ್ತಾವ, ತಪ್ಪಾತಾವ, ಆ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮತ್ತೆ ಮುಂದುವರೆದು ಮತ್ತೆ ಮುಂದೆ ನಡೀತಕ್ಕಂಥವನೇ ಜ್ಞಾನೋದಯ ಹೊಂದಿರತಕ್ಕಂಥವನು. ಏನೋ ಒಂದ್ ತಪ್ಪು ಮಾಡಿ ಅಂತ ತಿಳ್ಕೊಂಡು ಅದೇ ತಪ್ಪಾಯ್ತು, ಹಿಂಗಾಯ್ತಲ್ಲ, ಹಂಗಾಯ್ತಲ್ಲ ಅಂತ ಅದ್ರ ಬಗ್ಗೆ ಬರತಕ್ಕಂಥದ್ದು ಎಷ್ಟೋ ಮಂದಿಗೆ ಅದನ್ನೇ ಹೇಳ್ತಾ ಹೋಗ್ತಕ್ಕಂಥದ್ದು, ಇದು ಜ್ಞಾನವದೇ ಲಕ್ಷಣವಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಆ ಪದೇ ಪದೇ ಅದನ್ನ ಸ್ಮರಣೆ ಮಾಡ್ಕೋತಾ, ಅದನ್ನ ಮತ್ತೊಬ್ಬರಿಗೆ ಹೇಳ್ತಾ ಹೇಳ್ತಾ ತನ್ನ ಅವರಿಗೆ
ಹೇಳಿಕೊಳ್ಳುವುದು, ಅಳುತ್ತಾ ಹೇಳಿಕೊಳ್ಳುವುದು, ತಮ್ಮ ಪಾಪವನ್ನು ಮತ್ತೊಬ್ಬರಿಗೆ ಹೇಳಿಕೊಳ್ಳುವುದು, ಪದೇ ಪದೇ ತಪ್ಪನ್ನ ನೆನಪಿಸಿಕೊಳ್ಳುವುದು, ಇವೆಲ್ಲ ಮಾಡಬಾರ್ದು. ಏನೋ ಅಚಾನಕ್ ಆಗಿರ್ತಕ್ಕಂತ ತಪ್ಪುಗಳನ್ನ ಸರಿಪಡಿಸಿ ಮುಂದೆ ಹೋಗ್ತಕ್ಕಂಥ ಜಾಣ. ಆದ್ರೆ ಆ ತಪ್ಪನ್ನೇ ಮತ್ತೆ 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 ನೆನೆಸಿಕೊಳ್ಳುತ್ತಾ, ಅಯ್ಯೋ ಹಿಂಗ್ ಮಾಡ್ದಲ್ಲ, ಅಯ್ಯೋ ಹಂಗ್ ಮಾಡ್ದಲ್ಲ, ನನಗೇನೋ ಪಾಪ ಆಯ್ತವನು, ಅದನ್ನ 10 ಮಂದಿಗೆ ಹೇಳ್ತಾ ಹೇಳ್ತಾ ಆ ತರ ಮಾಡಬಾರದು ಅಂತ ಹೇಳ್ತಕ್ಕಂಥದ್ದು. ಈ ತರ ಲಕ್ಷಣಗಳು ಇರಬಾರದು ಅಂತ ಪದೇ ಪದೇ ಅದನ್ನ ಅವು ಕೆದರ್ಕೋತ ಕುಂದರಬಾರದು, ಕೆದಕಬಾರದು ಅಂತ ಹೇಳಿ. ಅದು ಜ್ಞಾನವದ ಲಕ್ಷಣ ಅಲ್ಲ ಅಂತ ಹೇಳಿ. ಆ ತಪ್ಪುಗಳನ್ನು ಮರೆತು ಸೃಜನಾತ್ಮಕವಾಗಿ ಅಂದ್ರೆ ಕ್ರಿಯೇಟಿವ್ ಆಗಿ ಮತ್ತೆ ಮತ್ತೆ ಹೊಸ ಹೊಸ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಆ ಒಂದು ತಪ್ಪನ್ನು ಸರಿಪಡಿಸಿಕೊಳ್ಳುತ್ತಾ ಮುಂದೆ ನಡೀತಕ್ಕಂಥದ್ದು, ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಪರೋಪಕಾರ ಕೆಲಸ ಮಾಡ್ತಕ್ಕಂಥ, ಅದು ಜ್ಞಾನೋದಯ ಹೊಂದಿರತಕ್ಕಂಥ ಜೀವನ. ಇದು ಜ್ಞಾನೋದಯ ಅಂತ ಅಂದ್ರೆ ಆ ತಪ್ಪುಗಳನ್ನು ಮರೆತು ಆ ತಪ್ಪು ಮತ್ತೆ ಮುಂದೆ ಮುಂದೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಾ ಹೋಗ್ತಕ್ಕಂಥ ಹೊರತಾಗಿ ಅದೇ ನೆನಪಾಡ್ತಾ ಹಿಂಗೆ ನಾನು ಮಾಡಿದ್ನಲ್ಲ, ಅಯ್ಯೋ ನಾನು ಹಿಂಗಾಯ್ತಲ್ಲ ಅಂತ ವಿಚಾರ ಮಾಡದೇ ಇರ್ತಕ್ಕಂಥದ್ದು. ಆ ತರ ಮಾಡಬೇಕು ನಾವು, ಆ ತರ ವಿಚಾರ ಮಾಡ್ತಾ ಕೂಡಬಾರದು ಅಂತಕ್ಕಂಥದ್ದು. ಇದು ಜ್ಞಾನೋದಯ. ಎಲ್ಲರಿಂದಲೂ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ನಿರ್ವಿಕಾರವಾಗಿ ಕಲಿತುಕೊಳ್ಳುತ್ತಾ ನೋಡಿ, ನಿರ್ವಿಕಾರವಾಗಿ ಕಲಿತುಕೊಳ್ಳುತ್ತಾ ಪಾಠವನ್ನು ಕಲಿಯುವುದು, ಅನುಭವವನ್ನು ಪಡೆದುಕೊಳ್ಳುವುದು. ನಾವೆಲ್ಲರೂ ಇಲ್ಲಿ ಭೂಮಿ ಮೇಲೆ ಇವೆಲ್ಲ ಪಾತ್ರಗಳನ್ನು ನಾವು ಅನುಭವವನ್ನು ಪಡೆದುಕೊಳ್ಳಲು ಬಂದಿದ್ದೀವಿ, ಪಾಠವನ್ನು ಕಲಿಯಲಿಕ್ಕೆ ಬಂದಿದ್ದೀವಿ. ಆ ಪಾಠಗಳನ್ನು ನಾವು ಕಲಿತು ನಮ್ಮ ಜ್ಞಾನವನ್ನು ಹೆಚ್ಚಿಕೊಳ್ಳುತ್ತಾ ಯಾವ ವ್ಯಕ್ತಿ ಇರ್ತಾನೋ ಆತನು ಜ್ಞಾನೋದಯ ಹೊಂದಿದವನು ಅಂತ ತಿಳ್ಕೋಬೇಕು. ನಾವು ಯಾವ್ಯಾವ ಅನುಭವ ಕಲೀಲಿಲ್ಲ, ಏನ್ ನಾವು ಪಾಠನೇ ಕಲೀಲಿಲ್ಲ ಅಂದ್ರೆ ನಾವು ಬಂದಿರ್ತಕ್ಕ ಜೀವನ ವ್ಯರ್ಥವಾದ ಜೀವನ ಆಗ್ತದ. ಮತ್ತೆ ಮತ್ತೆ ನಾವು ಹುಟ್ಟಿ ಹುಟ್ಟಿ ಬರಬೇಕು, ಪುನರಪಿ ಜನನಂ ಪುನರಪಿ ಮರಣಂ, ಹಾಗೆ ನಾವು ಬರಲೇ ಹೋಗ್ಬೇಕಾಗ್ತದ. ಯಾವಾಗ ನಾವು ಅನುಭವವನ್ನು ಪಡ್ಕೋತೀವಿ, ಯಾವಾಗ ನಾವು ಪಾಠವನ್ನು ಕಲಿತೀವಿ, ಯಾವಾಗ ನಾವು ತಪ್ಪನ್ನು ಸರಿಪಡಿಸ್ಕೊಳ್ತೀವಿ, ಯಾವಾಗ ನಾವು ಒಂದು ನಮ್ಮಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡ್ಕೊಳ್ತೀವಿ, ಅವಾಗ ನಮ್ಮ ಒಂದು ಮುಕ್ತಿಗೆ ಅದು ದಾರಿ ಆಗ್ತದ. ಯಾವನು ಕಲಿಯೋದಿಲ್ಲವೋ, ಯಾವುದು ಹಾಗೆ ಅಥವಾ ಬರೇ ಹೀಗೆ ಬಂದು ಹಾಗೆ ಓದ್ತಾನೋ ಆತನು ಕತ್ತಲೆಯಲ್ಲೇ ಜೀವನ ಮಾಡಿರ್ತಕ್ಕಂಥವ್ರು ಅಂತ ಹೇಳ್ತಾರೆ ಇಲ್ಲಿ. ಸೊ ಅದಕ್ಕಾಗಿ ಈ ನಾವು ಭೂಮಿಗೆ ಬಂದಿರತಕ್ಕಂಥದ್ದು ಅನುಭವಕ್ಕಾಗಿ ಪ್ರತಿಯೊಬ್ಬರು ನಾವೇನ್ ತಿಳ್ಕೋಬೇಕಂದ್ರೆ, ನಾವು ಈ ಭೂಮಿಗೆ ಪಾಠವನ್ನು ಕಲಿಯಲು ಬಂದಿದ್ದೀವಿ, ಜ್ಞಾನವನ್ನು ಪಡ್ಕೊಳಕ್ ಬಂದಿದ್ದೀವಿ. ಜ್ಞಾನವನ್ನು ಪಡ್ಕೊಂಡು ನಾವು ಜ್ಞಾನವನ್ನು ಹೆಚ್ಚು ಮಾಡಿಕೊಂಡು ನಾವು ನಮ್ಮ ಒಂದು ಎಲ್ಲ ನಮ್ಮ ಈ ಒಂದು ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ ಅಂತ ನಾವು ತಿಳ್ಕೋಬೇಕು. ಅದು ಅಂತ ಜೀವನವೇ ಜ್ಞಾನೋದಯದ ಜೀವನ ಅಂತ ತಿಳ್ಕೋ. ಇಂಥ ವಿಚಾರಗಳನ್ನ ನಾವೆಲ್ಲರೂ ಮಾಡಬೇಕು. ನಾವು ಪಾಠವನ್ನು ಕಲಿಯಕ್ ಬಂದಿದ್ದೀವಿ, ಅನುಭವವನ್ನು ಪಡ್ಕೊಳಕ್ ಬಂದಿದ್ದೀವಿ ಅಂತ ಅನುಭವವನ್ನ ನಾವು ಪಡ್ಕೋಬೇಕು. ಎಷ್ಟೋ ಜನ ಬೆಳಿಗ್ಗೆ ಎದ್ರಿಂದ ಸಂಜೆ ತನ ಬರೇ ಮಾತ್ 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 ವಟ 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 ಮಾತಾಡ್ತಾ ಇರ್ತೀವಿ. ಪತ್ರಿಕೆ ಹೇಳ್ತಾರ ಬರೀ ಮಾತಾಡೋದು, ಬರೀ ಮಾತುಗಳನ್ನ ಆಡಿ ಸಮಯವನ್ನು ಕಳೆತಕ್ಕಂಥ ಜೀವನ ಯಾರು ಮಾಡ್ತಾರ ಅಂತ ಜೀವನ ಅಂತಕ್ಕಂಥದ್ದು ಜ್ಞಾನವಲಯ ಜೀವನ ಅಲ್ಲ ಅಂತ ಹೇಳ್ತಾರ ಅವರು. ಮಾತುಗಳನ್ನ ಕಡಿಮೆ ಮಾಡುವುದು, ಮಾತೇ ಮುತ್ತು, ಮಾತೇ ಶಾಸ್ತ್ರ ಆಗಬೇಕು. ಇವತ್ತ ನಾವ್ ಏನ್ ಮಾತಾಡ್ತೀವಿ ಅಂದ್ರೆ ಅದು ಅದು ನೋಡಿ ವಿಚಾರ ಮಾಡಿ ಮಾತಾಡಬೇಕು ಅಂತ ಹೇಳ್ತಾರ ಅವರು. ಸೊ ಮಾತನಾಡುವಾಗ ನಾವು ಏನ್ ಮಾತಾಡಬೇಕು, ಎಷ್ಟು ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು, ವಿಚಾರ ಮಾಡಿ ಮಾತಾಡ್ಬೇಕು, ಮಾತನ್ನ ಕಡಿಮೆ ಮಾಡಬೇಕು, ಮೌನದಿಂದಿರಬೇಕು. ಯಾರು ಮೌನವನ್ನು ಅನುಸರಿಸ್ತಾರೋ ಅವ್ರಿಗೆ ಹೆಚ್ಚು ಆಧ್ಯಾತ್ಮ ಶಕ್ತಿ ತಕ್ಕಂತ ಬರ್ತದ. ಯಾರು ಮಾತನ್ನ ಕಡಿಮೆ ಮಾಡ್ತಾರೋ ಅವರಲ್ಲಿ ಜ್ಞಾನ ಉಂಟಾಗ್ತದ ಅಂತ ಹೇಳ್ತಾರ ಅವರು. ಅತಿ ಮಾತಿನಿಂದ ಅಪಸ್ವರ ಬರುತ್ತದೆ ಅಂತ ಹೇಳ್ತಾರ ಅವರು. ಅತಿಯಾಗಿ ಸುಮ್ಮನೆ ಮಾತಾಡೋದು ನೋಡಿ ಎಷ್ಟೋ ಜನ ನೋಡ್ತಿರ್ತೇವೆ ನಾವು. ಬೆಳಗ್ಗೆ ಶುರು ಮಾಡಿದವ್ರು ಮಾತು ಅಯ್ಯೋ ಅದು ಮಾತಾಡ್ಸ್ಬಾರ್ದು, ಸ್ವಲ್ಪ ಮಾತಾಡಿದ್ರೆ ಜಾಸ್ತಿ ಮಾತಾಡ್ತಾ ಕೂತಾರ. ಎಷ್ಟೋ ಜನರಿಗೆ ಸ್ವಲ್ಪ ಏನ ಆರಾಮಿ ಆರಾಮಿರಿ ಏನ್ರಿ ಅಂತ ಮಾತಾಡ್ಸಿದ್ರೆ ಆಯ್ತು ಶುರು ಆಗ್ತದ. ಅವರು ಏನ ಹಿಂದೆ ಮುಂದಿಲಿಂದ ಎಲ್ಲ ಒಂದು ವಾರದ ವಿಷಯನ ಹೇಳ್ತಿರ್ತಾರ ಅವ್ರು. ಸೊ ಆ ತರ ಮಾತಾಡಬಾರ್ದು ಅಂತ ಹೇಳಿದ್ರೆ ಅದು ಜ್ಞಾನಿಯ ಲಕ್ಷಣ ಅಲ್ಲ ಅಂತ ಹೇಳಿ. ಮಾತು ಕಡಿಮೆ, ಮಾತು ಕಡಿಮೆ ಅಂತ ಹೇಳ್ತಾರವರು. ಮಾತು ಕಡಿಮೆ ಮಾಡಬೇಕು, ಮೌನವನ್ನು ಹೆಚ್ಚು ಅನುಸರಿಸಬೇಕು ಅಂದ್ರೆ ನಾವು ಯಾವ ಆಧ್ಯಾತ್ಮಿಕ ವ್ಯಕ್ತಿಗಳು ಆಧ್ಯಾತ್ಮಿಕ ಒಂದು ಪ್ರಗತಿಯಲ್ಲಿರ್ತಕ್ಕಂಥವ್ರು ಮಾತನ್ನ ಕಡಿಮೆ 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 ಮಾಡ್ತಾ ಮಾತನ್ನೇ ಮುತ್ತನ್ನಾಗಿ ಮಾತನ್ನೇ ಶಾಸ್ತ್ರವನ್ನಾಗಿ ನಾವು ಅಂದ್ರೆ ಮೌನದಿಂದ ಮಾತನ್ನ ಕಡಿಮೆ ಮಾಡ್ಕೊಂಡು ನಾವು ಮೌನದ ಬೆಳಕಿನಲ್ಲಿ ಬದುಕ್ತಕ್ಕಂಥವನೇ ಅದಕ್ಕೆ ಸದ್ಗುಣಿ ಅಂತ ಕರ್ತಾರ. ಯಾರು ಮೌನದಿಂದ ಇರ್ತಾರೋ ಆತನು ಸದ್ಗುಣಿ ಆಗಿರ್ತಾನ ಅಂತ ಹೇಳ್ತಾರ. ಇಲ್ಲಿ ಒಬ್ಬ ತತ್ವಜ್ಞಾನಿ ಬಗ್ಗೆ ಹೇಳ್ತಾರ, ರಾಧಾಕೃಷ್ಣ ಅವರು ತಾವೆಲ್ಲ ಕೇಳಿರ್ತೀರಿ, ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಧಾಕೃಷ್ಣ ಅವರು ರಮಣ ಮಹರ್ಷಿ ಬಳಿ ಹೋಗ್ತಿದ್ರಂತ. ರಮಣ ಮಹರ್ಷಿಗಳು ಯಾವಾಗಲೂ ಮೌನದಿಂದ ಇರ್ತಿದ್ರು.
ಈ ರಾಧಾಕೃಷ್ಣ ಅವರು ಹೋಗಿ ಅವರು ಕೂಡ ಅಲ್ಲಿ ಏನು ಮಾತಾಡದೆ ಮೌನವಾಗಿ ಅವರು ಧ್ಯಾನ ಮಾಡಿ ಆ ಮೌನವಾಗಿ ಎದ್ದು ಬರ್ತಾರಂತ. ಅಂದ್ರೆ ಆ ಮೌನದಿಂದಲೇ ತಮ್ಮ ಒಂದು ವಿಚಾರ ವಿನಿಮಯ ಮಾಡ್ಕೊತಿದ್ರಂತ, ಮೌನದಿಂದಲೇ ಜ್ಞಾನವನ್ನ ಪಡ್ಕೊತಿದ್ರಂತ. ಅವ್ರು ಅರ್ಥ ಇಲ್ಲ ಹೇಳೋದಂದ್ರೆ ಮೌನದಲ್ಲಿಯೇ ಎಲ್ಲವನ್ನ ಅರ್ಥ ಮಾಡಿಕೊತಕ್ಕಂಥ ಶಕ್ತಿ ಆ ಮೌನದಲ್ಲಿ ಅದ ಅಂತೇಳಿ. ಅದಕ್ಕಾಗಿ ಆ ನಾವು ಮೌನವನ್ನು ಅನುಸರಿಸಬೇಕು ಅಂತ ಪತ್ರ ಹೇಳಿರ್ತಕ್ಕಂಥದ್ದು. ಸುಮ್ ಸುಮ್ಮನೆ ಆ ತಿಳಿದವ್ರ ಹತ್ತಿರ ತಿಳಿದಾಗ ಹತ್ತಿರ ಸುಮ್ಮನೆ ಮಠ 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 ಮಾತಾಡಿ ಏ ಎಷ್ಟು ಮಾತಾಡ್ತಾರಪ್ಪ ಅಂತ ಅನ್ಸ್ಕೊಳ್ಬಾರ್ದು. ಮಾತನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು. ಅವಾಗ ಅಲ್ಲಿ ನಮಗ ಜ್ಞಾನ ಅಂತಕ್ಕಂಥ ಹುಟ್ಟು ಹೊರತಾಗಿ ಅತಿ ಮಾತು ಅದು ವೇಸ್ಟ್ ಆಗ್ತದ, ಅಪಸ್ವರ ಆಗ್ತದ ಅಂತ ಹೇಳ್ತಾರೆ. ಅಂದ್ರೆ ಯಾರು ಜ್ಞಾನಿ ಆಗಿರ್ತಕ್ಕಂಥವನು ತನ್ನ ಮಾತನ್ನ ಕಡಿಮೆ ಮಾಡ್ತಾ ಮೌನವನ್ನ ಆಚರಣೆ ಮಾಡಬೇಕು, ಆತನು ನಿಜವಾದ ಜ್ಞಾನಿ ಅಥವಾ ಜ್ಞಾನೋದಯ ಹೊಂದಿದವನು ಅಂತ ಅಲ್ಲಿ ಹೇಳ್ತಕ್ಕಂಥ. ಜ್ಞಾನೋದಯ ಎಂದರೆ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಯಾರು ಜ್ಞಾನೋದಯ ಹೊಂದಿರ್ತಾರೋ ಅವರು ತ್ರಿಕರಣ ಶುದ್ಧಿಯನ್ನ ಹೊಂದಿದವರು. ತ್ರಿಕರಣ ಶುದ್ಧಿ ಅಂದ್ರೆ ಮನಸ ವಾಚ ಕರ್ಮಣ, ನೋಡಿ ಮನಸ ವಾಚ ಕರ್ಮಣ ತ್ರಿಕರಣ ಶುದ್ಧಿಯಿಂದ ಇರ್ತಕ್ಕಂಥ. ಏನ್ ಮನಸ್ಸಿನಲ್ಲಿ ಏನಿರ್ತದೋ ಆ ಮನಸ್ಸಿನಲ್ಲಿ ಇದ್ದನ್ನೇ ಮಾತಾಡುವುದು, ಮಾತಾಡದನ್ನೇ ಮಾಡುವುದು, ನಡೆ ಮತ್ತು ನುಡಿ. ಶರಣರು ಹೇಳ್ತಾರಲ್ಲ ನಡೆ ನುಡಿ ಒಂದಾದ ಭಕ್ತಿ ಶಿವನಿಗೆ ಅದು ಅದು ತಲುಪ್ತದ ಅಂತ ಹೇಳಿ. ನಡೆ ನುಡಿ ನಡೆ ನುಡಿ ಒಂದಿರಬೇಕು ಮನುಷ್ಯನಾಗಿರೋದೊಂದು, ಮಾತಾಡೋದೊಂದು, ಮಾಡೋದೊಂದು, ಇಂಥ ಅದು ಇರಬಾರ್ದು ಅಂತ. ಯಾರು ಜ್ಞಾನೋದಯ ಹೊಂದಿರ್ತ ವ್ಯಕ್ತಿ ತ್ರಿಕರಣ ಶುದ್ಧಿಯಾಗಿರ್ತಾನ. ಅದಕ್ಕಾಗಿ ಇಲ್ಲಿ ಅಂತರಂಗ ಬಹಿರಂಗ ಯಾವ ಎರಡು ಶುದ್ಧವಾಗಿರಬೇಕು, ಅದು ನಿಜವಾದ ಜ್ಞಾನೋದಯ. ಏನೋ ಸುಮ್ಮನೆ ಒಳಗಿನ ಮನಸ್ಸಿನಾಗ ಬಂದು ಮಾತಾಡೋದು, ಹೊರಗೆ ಬಂದು ಮಾತಾಡೋದು ಈ ತರ ಇರಬಾರ್ದು. ಪರಿಶುದ್ಧವಾಗಿರ್ತಕ್ಕಂಥ ವ್ಯಕ್ತಿ ಆತನು ಜ್ಞಾನೋದಯ ಹೊಂದಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಅದು ಜ್ಞಾನೋದಯ. ನಮ್ಮ ವಾಸ್ತವಗಳಿಗೆ ನಾವೇ ಸೃಷ್ಟಿಕರ್ತರು, ನಮ್ಮ ವಾಸ್ತವಗಳಿಗೆ ನಾವೇ ಕಾರಣರು. ನಮ್ಮ ಪ್ರತಿಯೊಂದು ಕರ್ಮಗಳಿಗೆ ಕಷ್ಟಗಳಿಗೆ ಎಲ್ಲರೂ ನಾವೇ ಕಾರಣರು ಅಂತ ತಿಳ್ಕೊಂಡಿರ್ತಕ್ಕಂಥವನು ಜ್ಞಾನೋದಯ ಹೊಂದಿರತಕ್ಕಂಥವರು. ಯಾರು ತಿಳಿಯದೆ ಏನೋ ಕಷ್ಟ ಬಂದ್ರೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ದೇವ್ರು ಮಾಡಿದ್ರು ಏನು ಮತ್ತವ್ರ ಮೇಲೆ ಹಾಕ್ತೇವೋ ಆತನು ಕತ್ತಲೆಯಲ್ಲಿ ಜೀವಿಸುತ್ತಿದ್ದಾನೆ ಅಂತ ಪತ್ರಿಕೆ ಹೇಳಿರ್ತಕ್ಕಂಥ. ನಮ್ಮ ಹುಟ್ಟನ್ನು ನಾವೇ ಆರಿಸಿಕೊಂಡು ನಾವೇ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಎಲ್ಲ ಕರ್ಮಗಳನ್ನು ನಾವೇ ಪಡ್ಕೊಂಡು ಏತ ಯಾವ ತರ ಇರಬೇಕು, ಹೆಂಗ್ ಜೀವನ ಮಾಡಬೇಕು, ಎಷ್ಟು ಕಷ್ಟಗಳು ಎಷ್ಟು ಸುಖಗಳು ಎಲ್ಲವನ್ನ ನಾವೇ ಪಡೆದುಕೊಂಡು ಬಂದಾಗ ಬೇರೆಯವರನ್ನ ನಾವು ದೂರಬಾರದು ಅಂತೇಳಿ ಹೇಳ್ತಕ್ಕಂಥದ್ದು. ನಮ್ಮ ಜೀವನವು ಕರ್ಮಾಧಾರಿತವಾಗಿದೆ, ಕರ್ಮದಿಂದ ಆಧಾರಿತವಾಗಿರ್ತಕ್ಕಂಥವು. ನಮ್ಮ ಕಷ್ಟಗಳು ಕರ್ಮದಿಂದ ಬಂದಿರತಕ್ಕಂಥವು, ನಮ್ಮ ರೋಗಗಳು ಕರ್ಮದಿಂದ ಬಂದಿರತಕ್ಕಂಥವು. ಮತ್ತೊಬ್ಬರ ಮೇಲೆ ನಾವು ನಿಂದನೆ ಮಾಡಬಾರದು. ಬೇರೆಯವರಿಗೆ ನಾನು ನಿಂದನೆ ಮಾಡ್ತಕ್ಕಂಥವ್ರು ಅಜ್ಞಾನಿಗಳು, ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಅಕ್ಸೆಪ್ಟೆನ್ಸ್ ಮಾಡಿ ಇದು ನನ್ನದು ನನಗಾಗಿ ಬಂದಿರತಕ್ಕಂಥದ್ದು ನಾನು ಮಾಡಿದ ಒಂದು ಕರ್ಮದಿಂದ ಬಂದಿರತಕ್ಕಂಥದ್ದು ತಿಳ್ಕೊಂಡು ಜೀವನ ಮಾಡ್ತಾನೋ ಆತನು ಜ್ಞಾನೋದಯ ಹೊಂದಿರತಕ್ಕಂಥದ ವ್ಯಕ್ತಿ ಅಂತ ನಾವು ತಿಳ್ಕೋಬೇಕು. ಇದು ಜ್ಞಾನೋದಯ. ಎಷ್ಟೇ ಎಷ್ಟೇ ಸಂದರ್ಭ ಬರಲಿ ಯಾವುದೇ ಬರಲಿ ಅದನ್ನು ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು. ನಮ್ಮ ಸ್ಥಿತಿಗೆ ನಾನೇ ಕಾರಣ. ಮತ್ತೊಬ್ಬರನ್ನೇ ನಿಂದನೆ ಮಾಡೋದಾಗ್ಲಿ ಸ್ತುತಿ ಮಾಡೋದಾಗ್ಲಿ ಬೇರೆಯವರಿಗೆ ಹೊಗಳದಾಗ್ಲಿ ಬೇರೆಯವರಿಗೆ ತೆಗಳದಾಗ್ಲಿ ನಾವು ಮಾಡಬಾರದು. ಇದು ಅಲ್ಲ ಅಂತಕ್ಕಂಥದ್ದು ಎಲ್ಲವನ್ನು ನಾವು ಎಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಇದು ಜ್ಞಾನೋದಯದ ಲಕ್ಷಣ. ಅದಕ್ಕೆ ಅದೇ ರೀತಿಯಾಗಿ ಮುಂದೆ ತಮಗೆ ಏನಾದರೂ ಹಾನಿಯಾದರೆ ನೋಡಿ, ಹಾನಿಯಾದರೆ ಮತ್ತೊಬ್ಬರನ್ನ ನಿಂದನೆ ಮಾಡುವುದು, ಲಾಭ ಆದರೆ ಮತ್ತೊಬ್ಬರಿಗೆ ಹೊಗಳುವುದು. ನೋಡಿ ಬೇರೆಯವರಿಗೆ ಹೊಗಳ್ತಾ ಹೋಗ್ತೀವಿ ನಾವು, ಅವ್ರು ಮಾಡಿದ್ರಪ್ಪ ನಮ್ಗೆ ಕಷ್ಟ ಬಂದ ಅವ್ರಿಗೆ ಹೊಗಳೋದು, ಕಷ್ಟ ಬಂದಾಗ ತೆಗಳುವುದು, ಒಳ್ಳೇದಾಯ್ತಂದ್ರೆ ಅವ್ರಿಗೆ ಹೊಗಳೋದು, ಈ ತರ ಮಾಡಬಾರ್ದು ಅಂತ. ಎಲ್ಲದಕ್ಕೆ ನಾನೇ ಕಾರಣ. ಎಲ್ಲ ಫಲಗಳನ್ನ ನನ್ನ ಫಲಗಳು ಅಂದ್ರೆ ನನ್ನ ಕರ್ಮದ ಫಲಗಳು ನಾನೇ ಅನುಭವಿಸಬೇಕಂತ ಭಾವನೆಯಿಂದ ಇರ್ತಾನಲ್ಲ ಆತನ ನಿಜವಾದ ಅದು ಜ್ಞಾನೋದಯ ಜೀವನ. ಬೇರೆಯವರನ್ನ ಬೆರಳು ಮಾಡಿ ತೋರಿಸದೆ ಎಲ್ಲಕ್ಕೂ ತಾನು ಅದನ್ನ ಸ್ವೀಕರಿಸುವುದು. ಸ್ತುತಿ ನಿಂದೆ ಎರಡನ್ನು ಮಾನ ಅಪಮಾನಗಳು ಎಲ್ಲವನ್ನ ಸಮನಾಗಿ ಕಾಣ್ತಕ್ಕಂಥದ್ದು, ಮಾನ ಅಪಮಾನಗಳನ್ನ ಸಮನಾಗಿ ಕಾಣ್ತಕ್ಕಂಥ ನಿಜವಾದ ಯೋಗಿ, ನಿಜವಾದ ಧ್ಯಾನಿ ಅಂತ ನಾವಲ್ಲಿ ಕರ್ತೀವಿ. ಪ್ರಪಂಚದಲ್ಲಿ ಇದ್ರೂ ಕೂಡ ಪ್ರಪಂಚದ ಅಂಟಿಕೊಳ್ಳದೆ ಜೀವನ ಮಾಡ್ತಕ್ಕಂಥವನು ಜ್ಞಾನೋದಯವಾಗಿರ್ತಕ್ಕಂಥ ಜೀವನ ಮಾಡ್ತಕ್ಕಂಥವನ್ನ ತಿಳ್ಕೋಬೇಕು. ಈ ಅಂದ್ರೆ
ಈ ಪ್ರಪಂಚವು ಒಂದು ಮಾಯಾ ಪ್ರಪಂಚ, ಈ ಪ್ರಪಂಚ ಒಂದು ಕಲಶವಂತೆ ನಾವು ಏನ್ ಜೀವನ ಮಾಡ್ತೀವೋ ಅಂದ್ರೆ ಇದೇ ಜೀವನ ಅಂತ ಅದರಲ್ಲೇ ನಾವು ಒಳಗೆ ಹೋಗಿ ಅದರಲ್ಲೇ ಅಂಟಿಕೊಂಡು ಏನೇ ಕಷ್ಟ ಐತೆಪ್ಪ ಅಂದ್ರೆ ಬಹಳಷ್ಟು ದುಃಖ ಪಡ್ತಾ ನಾವು ಏನ್ ಮಾಡಬಾರದು ಅಂತ ಹೇಳ್ತಾರೆ ಇಲ್ಲಿ. ಸೊ ಯಾವ ವ್ಯಕ್ತಿ ಈ ಈ ಪ್ರಪಂಚ ಒಂದು ಮಾಯಾ ಪ್ರಪಂಚ, ಇದು ಒಂದು ಇಲ್ಲಿರ್ತಕ್ಕಂಥದ್ದು ಒಂದು ಕನಸು ಅಂತ ತಿಳ್ಕೊಂಡು ಇಲ್ಲಿರೋ ಘಟನೆಗಳನ್ನ ಯಾವುದೇ ಎಂತಹ ಘಟನೆ ಬಂದ್ರೂ ಕೂಡ ಆಗಿಂದಾಗಲೇ ಅದನ್ನ ಮರೆತು ಮತ್ತೆ ಮುಂದೆ ಜೀವನ ಮಾಡ್ತಕ್ಕಂಥವ್ನು ನಿಜವಾದ ಜ್ಞಾನೋದಯ ಹೊಂದಿರ್ತಕ್ಕಂಥವನು ಏನೇ ಕಷ್ಟ ಬಂತಂದ್ರೆ ಅಯ್ಯೋ ನನಗೆ ಹಾಗೆ ಬಂತಲ್ಲ, ಅಯ್ಯೋ ನಿನಗೆ ಈಗ ಈ ತರ ಜೀವನ ಮಾಡಿದ್ರೆ ಅದು ನಿಜವಾದ ಜೀವನ ಅಲ್ಲ. ಜ್ಞಾನೋದಯ ಹೊಂದಿದ ಜೀವಿಯು ಹೆಂಗಿರ್ತಂದ್ರೆ ಆ ತಾವರೆ ಎಲೆಯ ಮೇಲಿನ ನೀರಿನ ಹನಿಯಂತೆ ಅಂಟಿಕೊಳ್ಳದ ಜೀವನ ಸಂಸಾರದಲ್ಲಿ ಇರಬೇಕು, ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಇರ್ತಕ್ಕಂಥದ್ದು, ಇದ್ದೂ ಇಲ್ಲದಂತೆ ಜೀವನ ಮಾಡ್ತಾನಲ್ಲ ಅಂಟಿಕೊಳ್ಳದೆ ಜೀವನ ಮಾಡ್ತಕ್ಕಂಥವನೇ ನಿಜವಾದ ಜ್ಞಾನೋದಯ ಹೊಂದಿರ್ತಕ್ಕಂಥವನು. ನಾವು ಇಲ್ಲಿ ಅನುಭವ ಪ್ರತಿಯೊಂದು ಜೀವನದ ಅನುಬಂಧಗಳು ಇರ್ತಾವ, ತಂದೆ ತಾಯಿ ಮಕ್ಕಳು ಮರಿಗಳು ಮೊಮ್ಮಕ್ಕಳು, ಸೊ ಎಲ್ಲವನ್ನ ಅನುಭವದ ಅನುಬಂಧದಲ್ಲಿ ಇದ್ರೂ ಕೂಡ ನಾವು ಅಂಟಿಕೊಳ್ಳದೆ ಜೀವನ ಮಾಡಿದಾಗ, ಜ್ಯೋತಿ ಬಿಡದೆ ಜೀವನ ಮಾಡಿದಾಗ, ಬಂಧನ ರಹಿತ ಜೀವನ ಮಾಡಿದಾಗ ಅದು ನಿಜವಾದ ಜೀವನ ಆಗ್ತದ. ಯಾವಾಗ ಬಂಧನದಿಂದ ಜೀವನ ಮಾಡ್ತೀವೋ ಅವಾಗ ನಮಗ್ ಕಷ್ಟಕ್ಕೀಡಾತೀವಿ, ಆ ಬಂಧನದಿಂದ ಹೊರಗೆ ಬರ್ಲಕ್ಕ ನಮ್ಗೆ ಬಹಳ ಕಷ್ಟ ಆಗ್ತದೆ, ಆ ಬಂಧನದಲ್ಲಿ ಕಷ್ಟದಿಂದ ನಾವು ಜೀವನ ಮಾಡಕ್ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ನಾವು ಇದ್ದು ಇಲ್ಲದಂತೆ ನಾವು ಜೀವನ ಮಾಡಿದಾಗ, ಅಂಟಿಕೊಳ್ಳದೆ ಜೀವನ ಮಾಡಿದಾಗ ಅದು ಜ್ಞಾನೋದಯ ಜೀವನ ಆಗ್ತದ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಆ ರೀತಿಯಾದ ಜೀವನವನ್ನ ಅಂದ್ರೆ ಜ್ಞಾನಿಗಳು ಆಧ್ಯಾತ್ಮಿಕ ವ್ಯಕ್ತಿಗಳು ಇದೇ ರೀತಿಯಾಗಿ ಅವರು ಜೀವನವನ್ನ ಮಾಡ್ತಿರ್ತಾರೆ. ಯಾವಾಗ ಏನೇ ಬಂದರೂ ಕೂಡ ಅದನ್ನ ಸ್ವೀಕರಿಸಿ ಅದನ್ನ ಅಂಟಿಕೊಳ್ಳದಂತೆ ಅವರು ಜೀವನವನ್ನ ಮಾಡ್ತಕ್ಕಂಥದ್ದು. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕ ಸಂದೇಹ ಪಡದೆ ಭಯ ಪಡದೆ ಅದಕ್ಕೆ ಅದನ್ನ ಕೆಲಸ ಮಾಡ್ತಕ್ಕಂಥವ್ರು ಜ್ಞಾನೋದಯ ಹೊಂದಿರ್ತಕ್ಕಂಥ. ಅಂದ್ರೆ ನಾವು ಯಾವುದೇ ಕೆಲಸ ಮಾಡಕ್ಕ ಭಯ ಹಿಂಜರಿಕೆ ಅದನ್ನ ಮಾಡಲೇ ಬೇಡ ಅದು ಆಗ್ತದೋ ಇಲ್ಲೋ, ನಾವು ಆತರ ಯಾರು ಕೆಲಸ ಮಾಡ್ತಾರೋ ಅದು ಜ್ಞಾನೋದಯ ಇಲ್ಲದವ್ರು ಅಂತ. ಬಟ್ ನಾವು ಭಯ ಪಡದೆ ನೋಡಿ ಯಾವುದಕ್ಕೂ ಹೆದರದೆ ಅಂಜದೆ ನೋಡೋಣ ಏನಾಗ್ತದೆ ಏನಿಲ್ಲ ಪ್ರಯತ್ನ ಮಾಡೋಣ ಅಂತ ಯಾರು ತಯಾರಿರ್ತಾರೋ, ಯಾರು ಧೈರ್ಯವನ್ನ ತೋರಿಸ್ತಾರೋ, ಯಾರು ತನ್ನ ಭಯ ಭ್ರಾಂತಿಯಿಂದ ದೂರ ಇರ್ತಾರೋ ಅವರು ಜ್ಞಾನೋದಯ ಹೊಂದಿದವರು. ಈ ಸರ್ಪ ಭ್ರಾಂತಿ ಅಂತ ಕರ್ತೀವಿ ಅಂದ್ರೆ ಕತ್ತಲದಲ್ಲಿ ಹಗ್ಗ ಬೀಗಿರ್ತದ ಅದು ನಾವು ಹಾವು ಹಾವು ಅಂತ ಹಂಜಿ ಹಂಜಿ ಸುಮ್ಮನೆ ಕೂತಿರ್ತೀವಿ ಭಯನ ಹೊಂದಿರ್ತೀವಿ. ಅದೇ ನಾವು ಸಮೀಪಕ್ಕೆ ಹೋದಾಗ ನಾವು ಬೆಳಕನ್ನ ಒಂದು ಅದ್ರ ಮೇಲೆ ಹಾಕಿದಾಗ ಅವಾಗ ನಮಗೆ ಅದು ಏನಾದ ನಮಗ್ ತಿಳಿತದ. ನಾವು ದೂರದಿಂದಲೇ ಭಯವನ್ನ ಹೊಂತ ಇರ್ತೀವಿ, ನಾವು ಯಾವುದೇ ಕೆಲಸ ಮಾಡೋಕಂದ್ರೆ ಭಯ, ಆ ಭಯದಿಂದ ನಾವು ಯಾವಾಗ ದೂರ ಆಗ್ತೀವಿ ನಮಗ ಜ್ಞಾನ ಬಂದಾಗ, ಆ ಬೆಳಕ್ ಬೀರಿದಾಗ ಆ ಜ್ಞಾನದ ಬೆಳಕು ಆ ಕತ್ತಲೆಯಲ್ಲಿ ಬೀರಿದಾಗ ನಮಗ ಅದು ಅರಿವು ಉಂಟಾಗ್ತದ ಇದು ನಿಜವಾದ ಹಗ್ಗದನೋ ಹಾವದನೋ ಅಂತೇಳಿ. ಆ ಭಯವನ್ನ ನಾವು ದೂರ ಮಾಡಿಕೊಳ್ಳತಕ್ಕಂತ ವ್ಯಕ್ತಿನೇ ಜ್ಞಾನೋದಯ ಹೊಂದಿದವರು ಅಂತೇಳಿ. ಅದಕ್ಕಾಗಿ ಸದಾ ನಾವು ಭಯಗಳಿಂದ ನಾವು ದೂರ ಇರಬೇಕು, ಯಾವುದೇ ಭಯ ಹಿಂಜರಿಕೆ ಅಂತಕ್ಕಂಥದ್ದು ನಮ್ಮ ಜ್ಞಾನಿಗಳಿಗೆ ಇರಬಾರದು ಅಂತ ಅವ್ರಿಗೆ ಹೇಳ್ತಾರೆ. ಅದೇ ರೀತಿ ಮಾನವನ ಶಕ್ತಿ ಅಂತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥದ್ದು, ಆತ್ಮಶಕ್ತಿ ಅಪಾರವಾಗಿರ್ತಕ್ಕಂಥದ್ದು. ಸೊ ನಾ ಎಲ್ಲವನ್ನ ಮಾಡ್ತೀನಿ ನನಗೆ ಸಾಧ್ಯ ಅಂತಕ್ಕಂಥದ್ದು ಯಾರು ಹೊಂದಿರ್ತಾರೋ ಆತನು ಜ್ಞಾನವನ್ನೇ ಹೊಂದಿದವನು. ಪ್ರತಿಯೊಂದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಅಯ್ಯೋ ಇದು ಹೀಗಾಯ್ತಲ್ಲ ನನ್ನ ಕೈಲಿ ಇಷ್ಟೇ ಸಾಕು ನನಗೆ ಆಗೋದಿಲ್ಲ ಅಂತ ಆ ಹಿಂಜರಿಕೆಯನ್ನು ಹೊಂದಿರ್ತಾನೋ, ತನ್ನ ಶಕ್ತಿಯನ್ನ ಕುಗ್ಗಿಸಿಕೊಳ್ತಾನೋ ಆತನು ಜ್ಞಾನವನ್ನೇ ಹೊಂದಿದನು ಅಲ್ಲ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಧೈರ್ಯ, ಪ್ರತಿಯೊಂದನ್ನ ನಾನು ಮಾಡ್ತೀನಿ ನನ್ನಿಂದ ಆಗ್ತದ ಅಂತ ಪ್ರಯತ್ನವನ್ನ ಮಾಡ್ತಾನಲ್ಲ ಆತನು ಜ್ಞಾನ ಹೊಂದಿದವನು. ಇನ್ನೂ ದೂರ ಇರಕ್ಲೆ ಅಯ್ಯೋ ನನ್ನ ಕೈಲಿ ಆಗೋದಿಲ್ಲ ಇದು ನನಗೆ ಆಗ್ತದೋ ಇಲ್ಲೋ ನಾನು ಸ್ವಲ್ಪ ಓದಿನಿ ನನಗೆ ಆಗೋದಿಲ್ಲ ನೋಡಿ ಪತ್ರ ಅದೇ ಹೇಳಿರ್ತಕ್ಕಂಥದ್ದು. ಯಾರು ತನ್ನ ಅನುಭವಗಳನ್ನ ಹೇಳಂದಾಗ ನಮ್ಗೆ ಗೊತ್ತಿಲ್ಲ ಅಂತ ಇಲ್ಲ, ಎ ಗೊತ್ತಿರಿ ಎ ಬಿ ಗೊತ್ತಿರಿ ಬಿ ಸಿ ಗೊತ್ತಿರಿ ಸಿ ಹೇಳಂದ ಅಂದ್ರ ನೀವು ಹೇಳ್ತಾ ಹೋಗ್ರಿ ತಾನೇ ಬರ್ತಾ ಹೋಗ್ತದೆ ಅಂತಕ್ಕಂಥದ್ದು ತಿಳುವಳಿಕೆನ ನೀಡ್ತಕ್ಕಂಥದ್ದು ಈ ಒಂದು ಜ್ಞಾನೋದಯ ಹೊಂದಿದ ವ್ಯಕ್ತಿ ಅಂತ ತಿಳ್ಕೊಂಡು ಮತ್ತೆ ಹೇಳ್ತಾರ ಸದಾ ಜ್ಞಾನವಧ ಹೊಂದಿರ್ತಕ್ಕಂಥವನು ತಲೆ ತಗ್ಗಿಸದೆ ಧೈರ್ಯವಾಗಿ ಧೀರನಂತೆ ತಿರುಗು ಕೊಡ್ತಾಗಿ ದುಃಖದಿಂದ ಅಳತಾ ತಿರುಗಬಾರದು ನಗನಗತಾ ಜೀವನ ಮಾಡಬೇಕು. ಆತನ ಜ್ಞಾನವಧ ಹೊಂದಿದವನು ಯಾರು ಅಳತಾ ದುಃಖದಿಂದ ಹಂಗೈತ ನನಗ ಈ ಕಷ್ಟ ಬಂತು ಆ ಕಷ್ಟ ಬಂತು ಅಂತ ಮತ್ತೊಬ್ಬರಿಗೆ ಹೇಳ್ತಾ ಹೇಳ್ತಾ ಆ ವ್ಯಕ್ತಿ ಕತ್ತಲಲ್ಲಿ ಜೀವನ ಮಾಡ್ತಾನ ಅಂತ ಅವರು ಪತ್ರಿಕೆಯವರು ಇಲ್ಲಿ ಹೇಳ್ತಕ್ಕಂಥ. ಮತ್ತೆ ಈ ಸಂಸಾರ ಎಂಬುದು ಕತ್ತಲು ಅಂತ ಯಾರು ತಿಳ್ಕೊಂತಾರೋ, ಈ ಸಂಸಾರದಲ್ಲಿ ಇದ್ರೆ ನಮ್ಗೆ ಏನ್ ಏನ್ ಯಾವುದು ಈ ಒಳ್ಳೇದಾಗೋದಿಲ್ಲ ಅಂತ ಯಾವ್ದು ಅಂತಿರ್ತ ಅದಲ್ಲ ಅಂತ ಹೇಳ್ತಾರೆ.
ಸಂಸಾರದಲ್ಲಿ ಇದ್ದು ಅಂದ್ರೆ ಸಂಸಾರದಲ್ಲಿ ಇದ್ದೇ ನಾವು ನಿರ್ವಾಣವನ್ನು ಹೊಂದಬೇಕು, ಮಧ್ಯಮ ಮಾರ್ಗವನ್ನು ಅನುಸರಿಸಬೇಕಂತ ಹೇಳ್ತಕ್ಕಂಥದ್ದು. ಬಹಳ ಜನ ಆಧ್ಯಾತ್ಮಿಕ ಅಂದ್ಕೊಳ್ಳೆ ಸಂಸಾರ ಬಿಟ್ಟು ಎಲ್ಲೋ ದೂರ ಅಡವಿಗೆ ಎಲ್ಲೆಲ್ಲ ಹೋಗ್ಬೇಕಂತ ವಿಚಾರ ಮಾಡೋದಲ್ಲ ಅಂತ ಹೇಳಿದ್ರು. ಸಂಸಾರವನ್ನ ಸಂಸಾರ ಕತ್ತಲಂತ ತಿಳ್ಕೊಳ್ಳೋದಲ್ಲ, ಸಂಸಾರದಲ್ಲಿ ಇದ್ದು ಇದ್ದು ಮಧ್ಯಮ ಮಾರ್ಗದಲ್ಲಿ ಜ್ಞಾನವನ್ನ ಪಡ್ಕೊಂಡು ನಾವು ಆತ್ಮ ಜ್ಞಾನವನ್ನು ಪಡ್ಕೋಬೇಕು. ಆ ವ್ಯಕ್ತಿನೇ ಜ್ಞಾನೋದಯ ಹೊಂದಿದ ವ್ಯಕ್ತಿ ಅಂತ ತಿಳ್ಕೋಬೇಕು. ಅಂದ್ರೆ ಸಂಸಾರದಲ್ಲಿ ಇದ್ದು ನಾವು ದುಃಖ ರಾಹಿತ್ಯವನ್ನು ಪಡ್ಕೋಬೇಕು, ನಮ್ಮ ಕರ್ಮ ರಾಹಿತ್ಯವನ್ನು ಪಡ್ಕೋಬೇಕು, ಕರ್ಮವನ್ನು ಪಡ್ಕೋಬೇಕು. ಅವಾಗ ನಮ್ಮಲ್ಲಿ ಜ್ಞಾನೋದಯ ಅಂತಕ್ಕಂಥದ್ದು ಬರ್ತದ. ಅಂದ್ರೆ ಅದಕ್ಕೆ ನಾವು ಬೇರೆ ಎಲ್ಲಿ ಕಡೆ ಹೋಗೋದು ಬೇಕಾಗಿಲ್ಲ ಅಂತ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಗುರಿ ಅಂತಂದ್ರೆ ಬೆಳಕಿನಲ್ಲಿ ಜೀವಿಸುವುದು, ಜ್ಞಾನದಿಂದ ಜೀವಿಸುವುದು. ಅಂದ್ರೆ ನಾವೆಲ್ಲರೂ ಈ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿರಬೇಕು. ಯಾವಾಗ ನಾವು ವೈಜ್ಞಾನಿಕ ದೃಷ್ಟಿಕೋನ ನಮ್ಮಲ್ಲಿ ಇರ್ತದೋ ಅವಾಗ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಬೆಳೀತದ. ಇಲ್ಲಿ ಎಲ್ಲಿವರೆಗೆ ನಾವು ಭ್ರಾಂತಿ ಅಜ್ಞಾನ ಮೌಢ್ಯತೆಯನ್ನು ನಾವು ದೂರ ತಳ್ಳಿದಾಗ ನಮಗ ಜ್ಞಾನ ಬರ್ತದ ಅಂತಂದ ಅದು ಜ್ಞಾನೋದಯ. ಶಾಸ್ತ್ರೀಯ ದೃಷ್ಟಿಕೋನದಿಂದ ನೋಡಿದಾಗ ಅದರಲ್ಲಿ ಮೌಲಿಕ ಸತ್ಯಗಳು ನಮಗ ತಿಳಿಯುತ್ತವ. ಅಂದ್ರ ನಾವು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಪ್ರತಿನಿಧಿ ಹೇಳ್ತಾರೆ ನೋಡ್ರಿ, ಏನೇ ಹೇಳಿದ್ರು ಕೂಡ ನೀವು ಅದನ್ನ ಎಕ್ಸ್ಪೀರಿಮೆಂಟ್ ಮಾಡ್ರಿ, ಎಕ್ಸ್ಪೀರಿಮೆಂಟ್ ಮಾಡ್ಕೊಳ್ಳಿ, ಪರೀಕ್ಷೆ ಮಾಡ್ರಿ, ಪರೀಕ್ಷೆ ಮಾಡ್ರಿ, ಪ್ರಯೋಗ ಮಾಡ್ರಿ, ನಿಮಗೆ ತಿಳಿತು ಅನುಸರಿಸ್ರಿ, ಮುಂದುವರಿರಿ ಅಂತ ಹೇಳಿದ ಹಾಗೆ ನಾವು ಅದನ್ನ ವೈಜ್ಞಾನಿಕ ದೃಷ್ಟಿಯಿಂದ ನಾವು ಅದನ್ನು ತಿಳ್ಕೋಬೇಕು. ಸತ್ಯದ ಅರಿವು ನಾವು ಪಡ್ಕೊಂಡಾಗ ನಮ್ಮಲ್ಲಿ ಜ್ಞಾನೋದಯ ಆಗ್ತದ ಅಂತೇಳಿ. ಆದ್ರಿಂದ ಎಲ್ಲ ಪಿರಮಿಡ್ ಮಾಸ್ಟರ್ಗಳ PSSM ಮಾಸ್ಟರ್ಗಳ ಉದ್ದೇಶ ಅಂದ್ರೆ ಪ್ರತಿಯೊಬ್ಬರಿಗೆ ಜ್ಞಾನವನ್ನು ನೀಡಬೇಕು, ಎಲ್ಲರೂ ಜ್ಞಾನೋದಯ ಹೊಂದಬೇಕು. ಅಂದ್ರೆ ಎಲ್ಲ ಮಾನವ ಕುಲವನ್ನೇ ಎನ್ಲೈಟ್ಮೆಂಟ್ ಕುಲವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲ ಮಾಸ್ಟರ್ಗಳ ಉದ್ದೇಶವಾಗಿದೆ. ಅದನ್ನ ತಿಳ್ಕೊಬೇಕು. ಜ್ಞಾನವನ್ನು ಹೊಂದಿರತಕ್ಕಂಥ ಮಹಾನ್ ಸಾಧಕರ ಬಗ್ಗೆ ಎರಡು ಮೂರು ವಿಷಯ ಹೇಳೋಣ. ಇಲ್ಲಿ ಸಾಕಷ್ಟು ಸಣ್ಣ ಸಣ್ಣ ವಯಸ್ಸಿನಲ್ಲಿ ನೋಡ್ರಿ, ನಾಲ್ಕನೇ ವಯಸ್ಸಿನಲ್ಲಿ ಪ್ರಹ್ಲಾದ ಅಂತಕ್ಕಂಥವನು ನೋಡಿ, ಸಣ್ಣ ವಯಸ್ಸಿನಲ್ಲಿ ಭಗವಂತನ ದರ್ಶನ ಮಾಡ್ಕೊಂಡು ಅದು ಎನ್ಲೈಟ್ಮೆಂಟ್ ಹೊಂದಿದ ಅಂತೇಳಿ. 8ನೇ ವಯಸ್ಸಿನಲ್ಲಿ ಧ್ರುವ ಅಂತಕ್ಕಂಥವನು ತನ್ನ ಎನ್ಲೈಟ್ಮೆಂಟ್ ಅನ್ನ ಹೊಂದಿದ ಅಂತೇಳಿ. 14ನೇ ವಯಸ್ಸಿನಲ್ಲಿ ವಿವೇಕಾನಂದರು ಕೂಡ ಅವರು ಜ್ಞಾನೋದಯನ ಹೊಂದಿದವರು ಅಂತ ತಿಳ್ಕೋಬೇಕು. 7ನೇ ಕ್ಲಾಸಿನಲ್ಲಿ ಈ ರಮಣ ಮಹರ್ಷಿಗಳು ಕೂಡ ಜ್ಞಾನೋದಯನ ಹೊಂದಿದರು. ತಮ್ಮ ಇಡೀ ಒಂದು ತನ್ನ ಎಲ್ಲ ಒಂದು ಕುಟುಂಬವನ್ನೇ ಬಿಟ್ಟು ಅವರು ಆ ಅರುಣಾಚಲ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವರು ಧ್ಯಾನ ಮಾಡಿ ಜ್ಞಾನೋದಯನ ಪಡ್ಕೊಂಡ್ರು ಅಂತ ತಿಳ್ಕೋಬೇಕು. ಅಂದ್ರೆ ತನ್ನ ಎನ್ಲೈಟ್ಮೆಂಟ್ಗಾಗಿ ಅಂದ್ರೆ ಅಥವಾ ಜ್ಞಾನವನ್ನ ಪಡೆದುಕೊಳ್ಳಲು ಸರ್ವಸ್ವವನ್ನೇ ತ್ಯಜಿಸಿ ಅವರು ಒಂದು ಮಹಾ ಸಾಧನೆಯನ್ನ ಮಾಡಿದ್ರು. ಆದ್ರೆ ಪ್ರತಿಯೊಬ್ಬರು ಹೇಳ್ತಕ್ಕಂಥದ್ದು ಸಂಸಾರದಲ್ಲೇ ಇದ್ದು ಮಾಡ್ರಿ, ಮಧ್ಯಮ ಮಾರ್ಗದ ಅನುಸರಿಸ್ರಿ ಅಂತ ಹೇಳ್ತಾರ. ಸೊ ಅದನ್ನ ನಾವು ಇಲ್ಲಿ ಅನುಸರಿಸ್ಬೇಕು. ಅದಕ್ಕಾಗಿ ಈ ಎನ್ಲೈಟ್ಮೆಂಟ್ ಬಗ್ಗೆ ನಾವು ಕ್ಷಣದಲ್ಲಿ ತಿಳಿದುಕೊಳ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಯಾವುದು ತಡ ಮಾಡದೆ ಅವ್ರು ಹೇಳ್ತಾರ, ಈ ಕ್ಷಣದಲ್ಲಿ ನಾವು ಜ್ಞಾನೋದಯದಿಂದ ಜೀವಿಸಲು ಆರಂಭಿಸಬೇಕು. ಪ್ರತಿ ಕ್ಷಣವು ಸತ್ಯ ಕ್ಷಣ, ಅಂದ್ರೆ ಯಾವ ಕ್ಷಣವನ್ನ ವೇಸ್ಟ್ ಮಾಡದೆ ನೀವೆಲ್ಲರೂ ಶುಭಶ್ಚ ಶೀಘ್ರಂ ಅಂತ ಹೇಳ್ತಾರ. ಆಧ್ಯಾತ್ಮದಲ್ಲಿ ತಡ ಮಾಡೋದಲ್ಲ, ಬಹಳಷ್ಟು ಆಧ್ಯಾತ್ಮದಲ್ಲಿ ಬಹಳಷ್ಟು ಜನ ಇಷ್ಟು ಜಲ್ದಿ ಯಾಕ್ರೆ ನಾವು ಧ್ಯಾನಕ್ಕೆ ಬರೋಣ, ಇನ್ನು ಸ್ವಲ್ಪ ದಿವಸ ಹೋಗ್ಲಿ, ಇನ್ನು ಇನ್ನು ಇನ್ನ ಸಂಸಾರ ಎಲ್ಲ ಮಂಡ್ರೆ ಎಲ್ಲ ಮುಗಿಲಿ, ಮೊಮ್ಮಕ್ಕಳಾಗ್ಲಿ ಮರಿಮಕ್ಕಳು ಅಂತ ಅಂತೀವಿ ನಾವು. ಅಲ್ಲ, ಅಂದ್ರೆ ಆಧ್ಯಾತ್ಮದಲ್ಲಿ ಎಷ್ಟು ಬೇಗನೆ ನಾವು ಸೇರ್ತೀವೋ ಅಷ್ಟು ನಮಗ್ ಜ್ಞಾನ ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಶುಭಶ್ಚ ಶೀಘ್ರಂ ಅಂತಕ್ಕಂಥದ್ದು ನಾವು ಅನುಸರಿಸಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ಎನ್ಲೈನ್ಮೆಂಟ್ ಅಂತಕ್ಕಂಥದ್ದು ನಾವು ತಕ್ಷಣವೇ ಅಂದ್ರೆ ಜ್ಞಾನವನ್ನು ಪಡ್ಕೊಳ್ಳೋ ತಕ್ಷಣವೇ ಪ್ರಯತ್ನ ಮಾಡಬೇಕು. ಅದಕ್ಕೆ ಆಲಸ್ಯಂ ಅಮೃತಂ ವಿಷಂ ಅಂತ ಹೇಳಿದ್ರು. ಅಂದ್ರೆ ಆಲಸ್ಯವನ್ನು ಮಾಡದೆ ನಾವು ಆ ಒಂದು ಜ್ಞಾನವನ್ನು ಪಡ್ಕೊಳಕ ನಾವೆಲ್ಲ PSSM ಮಾಸ್ಟರ್ಗಳು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಈ ಜ್ಞಾನೋದಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಪಡ್ಕೊಳಕ ಪ್ರಯತ್ನ ಮಾಡಬೇಕು. ಯಾವ ರೀತಿ ಬುದ್ಧ ಭಗವಾನರು, ಪತ್ರಿಜವರು, ಯಾವ ಸಾಕಷ್ಟು ಮಹಾನ್ ಪುರುಷರು ಜ್ಞಾನವನ್ನು ಪಡೆದು ಜ್ಞಾನೋದಯನ ಹೊಂದಿ ನಮ್ಮೆಲ್ಲರೂ ಜ್ಞಾನ ನೀಡಿದ್ದಾರೋ ಆ ರೀತಿ ನಮ್ಮೆಲ್ಲ PSSM ಮಾಸ್ಟರ್ಗಳು ತಾವು ಜ್ಞಾನವನ್ನು ಪಡೆದು, ತಾವು ಎನ್ಲೈಟ್ಮೆಂಟ್ ಪಡೆದು, ತಾವು ಜ್ಞಾನೋದಯನ ಪಡೆದು ಪ್ರತಿಯೊಬ್ಬರಿಗೆ ತಾವು ಜ್ಞಾನವನ್ನ ಹಂಚಬೇಕು, ಹಂಚೋಣ ಅಂತ ಹೇಳ್ತಾ. ಸೊ ಈ ಒಂದು ಜ್ಞಾನೋದಯ ಎಂದರೇನು ಮತ್ತು ಜ್ಞಾನ ಹೊಂದಿರತಕ್ಕಂಥವ್ರ ಲಕ್ಷಣಗಳು, ಜ್ಞಾನವನ್ನು ಹೊಂದದೇ ಇರತಕ್ಕಂಥವರ ಲಕ್ಷಣಗಳು ಯಾವ ರೀತಿ ಇರುತ್ತಾರ, ಯಾವ ರೀತಿ ದೈವಿಕ ಜೀವನವನ್ನ ನಾವು ಅನುಸರಿಸ್ತೀವಿ, ಯಾವ ರೀತಿ ನಾವು ಆತ್ಮಜ್ಞಾನವನ್ನು ಪಡ್ಕೋತೀವಿ ಅಂತಕ್ಕಂಥ ವಿಷಯವನ್ನ ಇವತ್ತ ನಾವು ಆ ವಿಷಯವನ್ನ ತಿಳ್ಕೊಳ್ದೀವಿ. ಈ ವಿಷಯವನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಮಹಾತ್ವಾರ ಫೌಂಡೇಶನ್ ಎಲ್ಲ ಗ್ರೇಟ್ ಮಾಸ್ಟರ್ ವಂದಿಸುತ್ತಾ, ಮತ್ತು ಈ ಒಂದು ಯೂಟ್ಯೂಬ್ ಗಳಲ್ಲಿ ಮತ್ತು ಈ ಜೂಮ್ ಗಳಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಅನಂತ ಅನಂತಾಗಿ ವಂದಿಸುತ್ತಾ, ಮತ್ತೊಮ್ಮೆ ನನ್ನ ಈ ನಾಲ್ಕು ಮಾತುಗಳನ್ನ ಗುರುವಿನ ಪಾದಕ್ಕೆ ಸುತ್ತ
ನಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅನಂತ ಅನಂತವಾದ ಧನ್ಯವಾದಗಳು ಸರ್. ತುಂಬ ಅದ್ಭುತವಾದ ವಿಷಯವನ್ನು ತಿಳಿಸ್ಕೊಟ್ರಿ ಇವತ್ತು. ಜ್ಞಾನವಂತರು ಹೇಗಿರ್ತಾರೆ, ಜ್ಞಾನೋದಯ ಹೊಂದಿರೋರು ಹೇಗಿರ್ತಾರೆ, ಜ್ಞಾನೋದಯ ಆಗದೇ ಇರೋರು ಹೇಗಿರ್ತಾರೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಇವತ್ತು ಪ್ರಾಪಂಚಿಕ ಜೀವನದಲ್ಲಿ ಇರ್ತಕ್ಕಂಥವರು ಜ್ಞಾನೋದಯ ಹೊಂದಿರೋದಿಲ್ಲ, ಆಧ್ಯಾತ್ಮದಲ್ಲಿ ಇರ್ತಕ್ಕಂಥವರು ಪೂರ್ಣ ಅರಿವಿನೊಂದಿಗೆ ಎಚ್ಚರ ಸ್ಥಿತಿಯಲ್ಲಿ ಈ ಕ್ಷಣದಲ್ಲಿ ಮಾತ್ರ ಬದುಕ್ತಾರೆ ಅನ್ನೋದನ್ನು ಮಾರ್ಮಿಕವಾಗಿ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಅನಂತ ಅನಂತವಾದ ಮತ್ತೊಮ್ಮೆ ಧನ್ಯವಾದಗಳು. ಈಗ ಮಾಸ್ಟರ್ಸ್ ಕ್ವಶನ್ಸ್ ಕೇಳ್ತಾರೆ ಸರ್, ಒಂದು 5 ನಿಮಿಷ ಯಾರು ಹ್ಯಾಂಡ್ ರೈಸ್ ಮಾಡಿ, ಯಾರು ಮಾತಾಡೋರಾದ್ರೆ ಅನ್ಮ್ಯೂಟ್ ಮಾಡ್ತೀವಿ. ರಾಧಾ ಮೇಡಮ್ ಮಾತಾಡಿ. ಇಲ್ಲ ಸರ್, ನನಗೆ ಅಷ್ಟು ಹೊಸದಾಗಿ ಬಂದಿದ್ದೀನಿ, ಗೊತ್ತಾಗ್ತಾ ಇಲ್ಲ. ಇವತ್ತು ಜಾಯಿನ್ ಆಗಿದ್ದೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಯಾರಾದರೂ ಮಾತಾಡೋರಾದ್ರೂ ಮಾತಾಡಿ. ಅಶ್ವಿನಿ ಮೇಡಮ್, ಸರ್ ಯಾವುದೇ ಪ್ರಶ್ನೆಗಳಿಲ್ಲ ಅನಿಸುತ್ತೆ. ಓಕೆ ಸರ್, ಕ್ಲಾಸ್ ಮುಗಿಸೋಣ ಸರ್, ಯಾರ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ. ಅನಂತ ಅನಂತವಾದ ಧನ್ಯವಾದಗಳು ಸರ್. ಈ ಮಾವತಾರ್ ಫೌಂಡೇಶನ್ಗೆ ಮತ್ತೆ ಈ ಒಂದು ಜ್ಞಾನವನ್ನು ನೀಡಿದಂತ ತಮಗೆ ಸರ್, ಎಲ್ಲರೂ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಅನಂತ ಅನಂತವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.